तप प्रविश्य मम वाचम इमाम् प्रसक्ताम् संजीवयति अखिल शक्ति धरस् स्वधामना अन्यश्च हस्त चरण श्रवणत्वगादीन भगवते पुरुषाय तुभ्यम या वर्ण पद वाक्यार्थ गद्य पद्य स्वरूपिणी वाचिनर्थय तुक्षिप्रम देवी सरस्वती सर्ववेदान्तसिद्धान्तगोचरं तमगोचरं गोविन्दं परमानन्दं सद्गुरुं प्रणतोऽस्म्यहम् श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमस्तस्मै भगवते शङ्कराचार्यरूपिणे येन वेदान्तविद्येयं ಉದ್ಧತಾವೇದಸಾಗರಾತ್ಸ್ ಸದಾತ್ಮ ಧ್ಯಾನಿರತ ವಿಷಯಭ್ಯ ಪರಂಗಮುಖಂ ನೌಮಿ ಶಾಸ್ತ್ರ ನಿಷ್ಣಾತ ಚಂದ್ರಶೇಖರ ಭಾರತೀ ನನ್ನ ವಿವೇಕ ಚೂಡಾಮಣಿಯ ಬಂಧುಗಳೇ ಈ ಕಾರ್ಯಕ್ರಮದ ಪ್ರಾಯೋಜಕರೇ ಎಲ್ಲ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ಮಾರ್ಚ್ ತಿಂಗಳದ ಹನ್ನೆರಡನೇ ತಾರೀಕು ನಾವು ಈ ಹಿಂದಿನ ಕಂತಿನ ಕೊನೆಯ ಚಿಂತನೆಯನ್ನು ಮಾಡಿದ್ವಿ ಮಧ್ಯದಲ್ಲಿ ಸುಡುವ ಬಿಸಿಲು ಮತ್ತು ಒಂದು ತಿಂಗಳದ ನಿರಂತರವಾದಂತಹ ಗ್ಯಾಪು ಮತ್ತು ಬೇರೆ ಬೇರೆ ವಿಷಯಗಳ ಶ್ರವಣ ಈ ಎಲ್ಲದರ ಕಾರಣದಿಂದಾಗಿ ವಿಷಯ ಎಲ್ಲಿಗೆ ಬಂದಿತ್ತು ಏನಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಿಗೆ ಎಲ್ಲಿಗೆ ಬಂದಿತ್ತು ಅಂತ ನೆನಪಿಸ್ಕೊಳ್ಳೋದೇ ಕಷ್ಟ ನಿಮಗೂ ಅಲ್ಲ ನನಗೂ ಸಹ ಹಾಗಾಗಿ ಒಮ್ಮೆ ಸಂಕ್ಷೇಪವಾಗಿ ಹಿಂದಿನ ವಿಷಯವನ್ನು ನೆನಪಿಸಿ ಮತ್ತೆ ಇವತ್ತಿನ ವಿಷಯದ ಕಡೆಗೆ ಹೋಗೋಣ ಆತ್ಮ ಸ್ವಯಂ ಜ್ಯೋತಿ ಸ್ವರೂಪ ಅವನನ್ನು ತಿಳಿಯೋದಕ್ಕೆ ಇನ್ನೊಂದು ಬೆಳಕಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಅವನ ಸ್ವರೂಪವನ್ನು ತಿಳಿಸಿ ಬ್ರಹ್ಮಾದಿ ಸ್ತಂಭ ಪರ್ಯಂತವಾಗಿ ಆ ಒಂದೇ ಆತ್ಮ ಚೈತನ್ಯ ಇನ್ನೊಂದಿಲ್ಲ ಹೀಗೆ ಹೇಳ್ತಾ ಆ ಸ್ವರೂಪವೇ ತನ್ನ ಸ್ವರೂಪ ಅಂತ ಸಾಧಕನಾದವನು ಭಾವಿಸಿಕೊಂಡು ಸಾಧನೆಗೆ ತೊಡಗ್ತಾನೆ ಅದು ತನ್ನ ಸ್ವರೂಪ ಅಂತ ತಿಳಿಬೇಕಾದರೆ ಮೂಲತಃ ಮಾಡಬೇಕಾದಂತಹ ಒಂದು ಉಂಟು ಏನು ಅಂದರೆ ಸಾಧ್ಯವಾದಷ್ಟು ಈ ಸ್ಥೂಲವಾದಂತಹ ಶರೀರದ ಮೇಲಿನ ಅಭಿಮಾನವನ್ನು ಬಿಡಬೇಕು ಸಾಧ್ಯವಾದಷ್ಟು ಅಂದರೆ ಪೂರ್ತಿಯಾಗಿಯೇ ಬಿಡಬೇಕು ನಾವು ಗೃಹಸ್ಥರಾದ್ದರಿಂದ ನಾನು ಅದನ್ನು ಸೇರಿಸಿದ್ದೇನೆ ದಯವಿಟ್ಟು ಅದು ಎಷ್ಟು ಮಟ್ಟಿಗೆ ಸರಿಯೋ ನನಗೆ ಸಂಶಯ ಶುರುವಾಗಿದೆ ಇತ್ತೀಚೆಗೆ ಏಕೆಂದರೆ ಬಿಡಬೇಕು ಅಂತ ಜ್ಞಾನಿಗಳು ಹೇಳಿ ಆದಮೇಲೆ ಸಾಧ್ಯವಾದಷ್ಟು ಅಂತ ನಾನು ಹೇಳೋದೇನಿದೆ ಒಪ್ಪಿಗೆ ಆದರೆ ಇಟ್ಕೊಳ್ಳೋಣ ಅಲ್ಲದ್ರೆ ಬಿಟ್ಕೊಳ್ಳೋಣ ಅಷ್ಟೇ ಅಷ್ಟು ಹಿನ್ನೆಲೆಯಲ್ಲಿ ಈ ಸ್ಥೂಲ ಶರೀರ ತಾನಲ್ಲ ಎನ್ನುವಂತಹ ನಿಖರವಾದಂತಹ ಒಂದು ತಿಳುವಳಿಕೆ ಹಿನ್ನೆಲೆಯಲ್ಲಿ ಅದರ ಅಭಿಮಾನವನ್ನು ಬಿಡಬೇಕು ಅದಕ್ಕೆ ಕಾರಣವನ್ನು ಕೊಡ್ತಾರೆ ಸ್ಥೂಲ ಶರೀರ ನಾನಲ್ಲ ಯಾಕೆ ಅಲ್ಲ ಅಂತೇಳಿದರೆ ಇದೊಂದು ಮಲಮಯವಾದಂತಹ ಕ್ಯಾರಿಬ್ಯಾಗ್ ಕ್ಯಾರಿ ಬ್ಯಾಗನ್ನು ಹಿಡ್ಕೊಂಡು ಹೋಗುವವನು ಆ ಕ್ಯಾರಿ ಬ್ಯಾಗ್ಗಿಂತ ಬೇರೆಯಾಗಿರ್ತಾನೆ ಕ್ಯಾರಿ ಬ್ಯಾಗೇ ತಾನಲ್ಲ ಹಾಗೆ ಈ ಮಲಮಯವಾದಂತಹ ಶರೀರವೇ ತಾನು ಎನ್ನುವಂತಹ ಪ್ರೀತಿಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಬೇಕು ಅದರ ಜೊತೆಗೆ ಹಾಗಿದ್ರೆ ಈ ಶರೀರದಲ್ಲಿ ನಾವು ಚಿಂತನೆ ಮಾಡುವಂತಹದ್ದು ಏನು ಇದನ್ನು ಬಿಡಬೇಕು ಅಂದರೆ ಏನು ಅಂದರೆ ಇದರ ಒಳಗೆ ಮತ್ತು ಇದರ ಹೊರಗೆ ಎಲ್ಲ ಕಡೆಗೂ ಇರುವಂತಹ ಆ ಚೈತನ್ಯ ಸ್ವರೂಪವೇ ನನ್ನ ಸ್ವರೂಪ ಹೊರಗಿನ ಚೈತನ್ಯವನ್ನು ಚಿಂತನೆ ಮಾಡುವುದಕ್ಕಿಂತ ಇದರ ಒಳಗಿರುವ ಚೈತನ್ಯವನ್ನು ಚಿಂತನೆ ಮಾಡಲಿಕ್ಕೆ ಹೆಚ್ಚು ಅನುಕೂಲಗಳಿವೆ ಆದ್ದರಿಂದ ಆ ಚೈತನ್ಯ ಸ್ವರೂಪವೇ ನನ್ನ ಸ್ವರೂಪ ಅದು ಶಿವಮಯ ಸ್ಥೂಲ ಶರೀರ ಅದು ಶವಮಯ ಅಂತ ಹೇಳ್ತಾ ಮುನ್ನೂರ ತೊಂಬತ್ತ ಏಳನೆಯ ಶ್ಲೋಕದವರೆಗೆ ನಾವು ಚಿಂತನೆಯನ್ನು ಮಾಡಿದ್ವಿ ಈಗ ಮುನ್ನೂರ ತೊಂಬತ್ತೆಂಟನೆಯ ಶ್ಲೋಕದಿಂದ ನಮ್ಮ ಚಿಂತನೆ ಮುಂದುವರಿಸಬೇಕು ಆದರೂ ಒಮ್ಮೆ ಆ ತೊಂಬತ್ತೇಳನೇ ಶ್ಲೋಕದ ಅರ್ಥವನ್ನು ಎಂದು ಹೇಳಿದ್ದೆ ಒಮ್ಮೆ ನೆನಪಿಸಿಬಿಡ್ತೇನೆ ಮನುಷ್ಯ ಎಲ್ಲಿಯವರೆಗೆ ಹೆಣದ ರೂಪದಲ್ಲಿರುವಂಥ ಈ ಸ್ಥೂಲ ಶರೀರವನ್ನು ಕುರಿತು ಚಿಂತಿಸ್ತಾನೋ ಅಲ್ಲಿಯವರೆಗೂ ಸ್ವತಃ ಅವನು ಶುಚಿಯಾಗಿದ್ರೂ ಅವನು ಅಶುಚಿ ಅಂತಲೇ ಅರ್ಥ ಮತ್ತೆ ಈ ಸ್ಥೂಲ ಶರೀರದ ಮೇಲೆ ಎಷ್ಟೆಷ್ಟು ಪ್ರೀತಿಯನ್ನು ಇಟ್ಕೊಳ್ತಾನೋ ಅಷ್ಟೆಷ್ಟು ಸಂಕಟಗಳನ್ನು ಸಹ ಆತ ಅನುಭವಿಸ್ತಾನೆ ಶತ್ರು ವ್ಯಾಘ್ರ ಮುಂತಾದಂತಹ ಪ್ರಾಣಿಗಳಿಂದ ಕ್ಲೇಶ ಮತ್ತು ಜನನ ಮರಣ ರೂಪಗಳೆನ್ನುವಂತಹ ವ್ಯಾಧಿಗಳೆಂಬ ಭಯ ಇವೆಲ್ಲವೂ ಸಹ ಸಂಭವಿಸ್ತವೆ ಯಾವಾಗ ತಾನು ಶುದ್ಧವಾದಂತಹ ಅಚಲವಾದಂತಹ ಶಿವಾಕಾರ ಶಿವಸ್ವರೂಪ ಅಂತ ತಿಳ್ಕೊಳ್ತಾನೋ ಆಗ ಮೇಲಿನ ಯಾವ ರೀತಿಯ ಭಯವೂ ಸಹ ಅವನಿಗೆ ಉಂಟಾಗೋದಿಲ್ಲ ಆದ್ದರಿಂದ ಈ ಎಲ್ಲ ಭಯಗಳಿಂದ ಬಿಡುಗಡೆ ಹೊಂದಬೇಕು ಅಂತಾದರೆ ಸಾಧ್ಯವಾದಷ್ಟು ಅಲ್ಲ ಸ್ಥೂಲ ಶರೀರದ ಅಭಿಮಾನವನ್ನು ಪೂರ್ತಿಯಾಗಿ ಬಿಡಬೇಕು ಇಷ್ಟು ಈ ಶ್ಲೋಕದ ಅರ್ಥ ಈಗ ಮುಂದೆ ಪ್ರಶ್ನೆ ಹಾಗಿದ್ರೆ ಇಲ್ಲಿ ನಾವು ಚಿಂತಿಸಬೇಕಾದಂತಹ ಶುದ್ಧ ಸ್ವರೂಪ ಯಾವುದು ಅನ್ನೋದು ಅದಕ್ಕೆ ಮುನ್ನೂರ ತೊಂಬತ್ತೆಂಟನೆಯ ಶ್ಲೋಕವನ್ನು ತಿಳಿಸಿಕೊಡ್ತಾರೆ ಶುದ್ಧ ಶಿವಾಕಾರತ್ವ ಕಥಂ ಆತ್ಮನಃ ಇತಿ ಚೇತ್ ಹಾಗಿದ್ರೆ ಆತ್ಮನ ಶುದ್ಧವಾದಂಥ ಮಂಗಳ ಸ್ವರೂಪ ಶಿವಸ್ವರೂಪ ಹೇಗಿದೆ ಅದರ ಸ್ವರೂಪ ಏನು ಈ ದೇಹದಲ್ಲಿ ಅದನ್ನು ಹೇಗೆ ಪತ್ತೆಹಚ್ಚೋದು ಹಿಂದೆಲ್ಲ ಹೇಳಿದ್ದಾರೆ ಅದನ್ನು ಅದನ್ನು ನಾವು ಮರಿತೇವೆ ಅನ್ನೋದನ್ನು ತಿಳಿದಂಥವರು ಮತ್ತೆ ಮತ್ತೆ ಅದನ್ನು ಹೇಳ್ತಾರೆ ಹಾಗಾಗಿ ಅದು ಮಂಗಳಕರವಾದಂಥ ಸ್ವರೂಪ ಅಂತ ಹೇಳ್ತಾ ಸ್ವಾತ್ಮನ್ನ ಆರೋಪಿತ ಅಶೇಷಾಭಾಸ ವಸ್ತು ನಿರಾಸತಃ ಸ್ವಯಮೇವ ಪರಂ ಬ್ರಹ್ಮ ಪೂರ್ಣಂ ಅದ್ವಯಮ ಅಕ್ರಿಯಂ ಇನ್ನೊಂದು ಸಲ ಸ್ವಾತ್ಮನ್ಯಾರೋಪಿತ ಆರೋಪಿತ ಅಶೇಷಾಭಾಸ ವಸ್ತು ನಿರಾಸತಃ ಸ್ವಯಮೇವ ಪರಂ ಬ್ರಹ್ಮ ಪೂರ್ಣಂ ಅದ್ವಯಂ ಅಕ್ರಿಯಂ ತನ್ನಲ್ಲಿ ಆರೋಪಿತವಾದಂತಹ ಸಮಸ್ತ ಕಲ್ಪಿತ ವಸ್ತುಗಳ ನಿರಾಕರಣೆಯಿಂದ ತಾನೇ ಪೂರ್ಣನೂ ಪೂರ್ಣವೂ ಅದ್ವಿತೀಯವೂ ನಿಷ್ಕ್ರಿಯವೂ ಆದಂತಹ ಪರಬ್ರಹ್ಮವೇ ಆಗಿಬಿಡುತ್ತಾನೆ ಅಂದರೆ ಸ್ವಯಂ ಶಿವನಾಗುತ್ತಾನೆ ತನ್ನಲ್ಲಿ ಆರೋಪಿತವಾದಂತಹ ಸಮಸ್ತ ಕಲ್ಪಿತವಾದವುಗಳನ್ನು ಸಹ ಕಿತ್ತು ಎಸಿಬೇಕು ಅಂತ ಆರೋಪಿತವಾದದ್ದು ಅಂದರೆ ಹಿಂದೆ ಹೇಳಿದ್ದೆ ನಾನು ಇದನ್ನು ಯಾವುದು ನಮ್ಮ ನಿಜವಾದ ಸ್ವರೂಪ ಅಲ್ಲವೋ ಅದನ್ನೇ ನಾವು ನಮ್ಮ ಸ್ವರೂಪ ಅಂತ ಅಂದ್ಕೊಂಡಿರ್ತೇವೆ ಅದೇ ಆರೋಪಿತವಾದಂತಹ ಒಂದು ವಿಕಲ್ಪ ಅದನ್ನು ಕಿತ್ತು ಎಸೆಯಬೇಕು ಅಂತ ಅದು ಹೇಗೆ ಅನ್ನೋದನ್ನು ಆರೋಪಿತವಾದದ್ದು ಎಂಥದ್ದು ಅನ್ನೋದನ್ನು ಸಹ ಗುರುಗಳವರ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ ನೋಡೋಣ ಸ್ವಾತ್ಮನೇ ಆರೋಪಿತಾನೆ ಕೇವಲ ಅಜ್ಞಾನೇನ ಯಾವಾಗಲೂ ಒಂದು ವಸ್ತುವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಇನ್ನೊಂದನ್ನಾಗಿ ತಿಳಿದುಕೊಳ್ಳೋದಕ್ಕೆ ಕಾರಣ ಅಜ್ಞಾನ ಯಾರಿಗೆ ಅಜ್ಞಾನ ಇರುವುದಿಲ್ಲವೋ ಅವನು ವಸ್ತುವನ್ನು ಯಥಾರ್ಥವಾಗಿ ತಿಳಿತಾನೆ ಅಜ್ಞಾನ ಇದ್ದವನು ವಸ್ತುವನ್ನು ಅಯಥಾರ್ಥವಾಗಿ ತಿಳಿತಾನೆ ಹಾಗಾಗಿ ತನ್ನ ಸ್ವರೂಪ ನಿಜವಾಗಿಯೂ ಚೈತನ್ಯ ಸ್ವರೂಪವೇ ಆಗಿದ್ದಿದ್ರೂ ಸಹ ಅದು ಒಂದನ್ನು ಮರೆತು ಈ ಕರಚರಣಾದಿ ಅವಯವಗಳಿಂದ ಕೂಡಿದ ಇಂದ್ರಿಯಗಳಿಂದ ಕೂಡಿದ ಒಂದು ದಿವಸ ಸ್ಮಶಾನ ಸೇರಲಿರುವ ಈ ಶರೀರವೇ ತಾನು ಅಂತ ಅಂದ್ಕೊಳ್ತಾನಲ್ಲ ಇದು ಆರೋಪಿತವಾದಂತಹ ಕೇವಲ ಕಲ್ಪಿತವಾದಂತಹ ವಿಚಾರ ಇವೆಲ್ಲ ತೋರಿಕೆಯ ಒಂದು ಆಭಾಸಗಳು ಇವೆಲ್ಲ ಆತ್ಮಧರ್ಮಗಳಲ್ಲ ಅನಾತ್ಮ ಧರ್ಮಗಳು ಇದನ್ನು ಪ್ರತಿದಿನವೂ ತನ್ನ ಸ್ವರೂಪ ಅಲ್ಲ ಅಲ್ಲ ಅಂತ ನಿರಾಸ ಮಾಡು ಹಾಕ್ತಾ ಬಾ ಅಂತ ಹಾಗೆ ಅದನ್ನು ದಿನವೂ ಇದು ತನ್ನ ಸ್ವರೂಪ ಅಲ್ಲ ಅಂತ ಹಾಕ್ತಾ ತನ್ನ ಸ್ವರೂಪ ಇಂಥದ್ದು ಅಂತ ನಿರಂತರ ಯೋಚಿಸುವುದನ್ನೇ ಶಾಸ್ತ್ರದ ಪರಿಭಾಷೆಯಲ್ಲಿ ನಿಧಿಧ್ಯ ಅಂತ ಕರೀತಾರೆ ಎರಡು ಕೆಲಸ ಆಗಬೇಕು ಒಂದು ತಾನಲ್ಲದನ್ನ ನಿರಾಸ ಮಾಡಬೇಕು ತನ್ನ ಸ್ವರೂಪ ಯಾವುದು ಅಂತ ಹಿಡಿದು ಅಲ್ಲಿಯೇ ಮನಸ್ಸನ್ನು ನಿಲ್ಲಿಸಬೇಕು ಇದು ಒಂದೆರಡು ದಿನದ ಕೆಲಸ ಅಲ್ಲ ಜನ್ಮದ ಉದ್ದಕ್ಕೂ ಆಗಬೇಕಾದ ಕೆಲಸ ಅದನ್ನೇ ನಿಧಿಧ್ಯ ಅಂತ ಈ ನಿಧಿಧ್ಯದಿಂದ ಏನಾಗತ್ತೆ ಅಂತಂದರೆ ಶಾಸ್ತ್ರ ಹೇಳುತ್ತೆ ಅಕಸ್ಮಾತ್ತಾಗಿ ಈ ಜನ್ಮದಲ್ಲಿ ನಿನಗೆ ಮೋಕ್ಷ ಸಿಗದೇ ಇದ್ರೂ ಸಹ ಚಿಂತೆ ಇಲ್ಲ ನಿನ್ನ ಮನಸ್ಸಂತೂ ಅತ್ಯಂತ ಪರಿಶುದ್ಧವಾಗತ್ತೆ ಪ್ರಪಂಚದಲ್ಲಿ ಎಲ್ಲ ಫಲಕ್ಕಿಂತ ಅತ್ಯಂತ ದೊಡ್ಡ ಫಲ ಯಾವುದು ಅಂದರೆ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವುದು ಅದೇ ದೊಡ್ಡ ಫಲ ನಾವೇನು ಮಾಡಿದ್ದೇವೆ ಒಂದನ್ನು ಮರೆತು ಬಿಟ್ಟಿದ್ದೇವೆ ಮಿಕ್ಕೆಲ್ಲ ಫಲಕ್ಕಾಗಿ ಕೈ ಚಾಚುತ್ತೇವೆ ಆದರೆ ವೇದಾಂತ ಹೇಳುತ್ತೆ ಮನಸ್ಸನ್ನು ಶುದ್ಧಿ ಮಾಡುವುದು ಅದೊಂದು ಮಹಾಫಲ ಅಂತ ಹಾಗೆ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಇಷ್ಟು ದಿವಸ ಯಾವ ಚೈತನ್ಯ ವಸ್ತುವನ್ನು ಈ ಸಾಧಕ ಹುಡುಕ್ತಾ ಇದ್ನೋ ಇಷ್ಟು ದಿವಸ ಅಂದರೆ ತಾನಲ್ಲ ಅದು ಬೇರೆ ಅಂತ ಅಂದ್ಕೊಂಡು ಹುಡುಕ್ತಾ ಇದ್ನಲ್ಲ ಹುಡುಕುವ ದೆಸೆಯಲ್ಲಿ ಅಂದ್ರೆ ಆ ಸ್ಥಿತಿಯಲ್ಲಿ ಹುಡುಕುವ ತಾನು ಬೇರೆ ಹುಡುಕಲ್ಪಡುವ ಆ ವಸ್ತು ಬೇರೆ ಅನ್ನುವಂಥ ಈ ಭಾವನೆ ಇರುತ್ತೆ ಹಾಗೆ ಹುಡುಕ್ತಾ 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 ಹೋದಾಗ ಏನಾಗುತ್ತೆ ಅಂದ್ರೆ ಓಹೋ ಹುಡುಕುವ ನಾನು ಹುಡುಕಲ್ಪಡುವುದಕ್ಕಿಂತ ಬೇರೆ ಅಲ್ಲ ಅನ್ನೋದು ನಿಶ್ಚಯ ಆಗುತ್ತೆ ಇದನ್ನ ಶಾಸ್ತ್ರ ಹೇಳುತ್ತೆ ಅನ್ವೇಷವ್ ಆತ್ಮವಿಜ್ಞಾನಾತ್ ಪ್ರಾಕ್ ಪ್ರಮಾತೃತ್ವಮಾತ್ಮನ ಅನ್ವಿಷ್ಟ ದೋಷಾದಿ ವರ್ಜಿತ ನಾನು ಇದಕ್ಕೆ ಉದಾಹರಣೆ ಕೊಟ್ಟಿದ್ದೆ ಒಂದು ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ತಿಳಿಯೋದಕ್ಕೆ ಹೋದಾಗ ಅದು ಸಮುದ್ರವೇ ಆಗಿಬಿಡ್ತು ಅಂತ ಹಾಗೆಯೇ ಈ ಅಧ್ಯಾತ್ಮ ವಿದ್ಯೆಯಲ್ಲಿ ಸಾಧನೆಗೆ ತೊಡಗ್ತಾ ತೊಡಗ್ತಾ ಮುಂದಕ್ಕೆ ಹೋದಾಗೆ ಸಾಧನೆ ಮಾಡುವವನು ಆ ಸಾಧ್ಯಕ್ಕಿಂತ ಬೇರೆ ಆಗುವುದಿಲ್ಲ ಅದೇ ಬಿಡ್ತಾನೆ ಪ್ರಪಂಚದಲ್ಲಿ ಮಿಕ್ಕೆಲ್ಲವುದೂ ಸಹ ಎರಡು ಬೇರೆ ಬೇರೆ ಆಗಿಯೇ ಇರುತ್ತೆ ಉದಾಹರಣೆಗೆ ನಾವು ಹಿಮಾಲಯವನ್ನು ನೋಡೋದಕ್ಕೆ ಅಂತ ಹೋಗ್ತೇವೆ ಹಿಮಾಲಯವನ್ನು ನೋಡೋದಕ್ಕೆ ಅಂತ ಹೋದ ಮಾತ್ರಕ್ಕೆ ಹೋದ ವ್ಯಕ್ತಿ ಎಂದು ಹಿಮಾಲಯ ಪರ್ವತವೇ ಆಗುವುದಿಲ್ಲ ಮೈಸೂರಿಗೆ ಹೋಗ್ತೇವೆ ಹೋದ ವ್ಯಕ್ತಿ ಮೈಸೂರು ನಗರವೇ ಆಗುವುದಿಲ್ಲ ಆದರೆ ಅಧ್ಯಾತ್ಮ ವಿದ್ಯೆಯಲ್ಲಿ ತಾನು ಯಾವ ತತ್ವವನ್ನು ಕುರಿತು ಚಿಂತನೆ ಮಾಡ್ತಾ 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 ಹೋಗ್ತಾನೋ ಅವನು ಅದೇ ಆಗಿ ಬಿಡ್ತಾನೆ ಇದನ್ನೇ ಭ್ರಮರ ಕೀಟನ್ಯಾಯ ಮತ್ತು ಆ ಸಮುದ್ರದಲ್ಲಿ ಇಳಿದಂಥ ಉಪ್ಪಿನ ಗೊಂಬೆ ಈ ಎಲ್ಲ ದೃಷ್ಟಾಂತದಿಂದ ಹಿಂದೆ ಹೇಳಿತ್ತು ಹಾಗಿದ್ರೆ ಇದಕ್ಕೆ ಬೇಕಾದಂಥ ಮೂಲಭೂತವಾದಂತಹ ವಿಚಾರ ಏನು ಅಂದರೆ ಅದನ್ನು ಅವರು ಹೇಳ್ತಾರೆ ಆಭಾಸ ವಸ್ತುಗಳನ್ನು ನಿರಾಸ ಮಾಡು ತನ್ನಲ್ಲಿ ಇಲ್ಲದೇ ಇರುವ ತಾನೇನಲ್ಲವೋ ಅದನ್ನು ನಿರಾಸ ಮಾಡು ಅಂತ ಅಲ್ಲ ನಾವು ಏನಲ್ಲ ಅಂದರೆ ನೋಡಿ ಈ ನಾವು ಯಾವ್ಯಾವುದನ್ನು ಎಲ್ಲ ಆತ್ಮ ಅಂತ ಅಂದ್ಕೊಂಡಿದ್ದೇವೆ ಶಾಸ್ತ್ರದ ಪರಿಭಾಷೆಯಲ್ಲಿ ಮೂರ್ನಾಲ್ಕು ತರಹದ ಆತ್ಮ ಸ್ವರೂಪವನ್ನು ಹೇಳ್ತಾರೆ ಒಂದು ಗೌಣಾತ್ಮ ಇನ್ನೊಂದು ಮಿಥ್ಯಾತ್ಮ ಮತ್ತೆ ನೇರ ವಿಷಯಕ್ಕೆ ಬಂದ್ಕೊಡೋಣ ಕೊನೆಯದು ಅದೇನೇ ಶುದ್ಧಾತ್ಮ ಅಂತ ಗೌಣಾತ್ಮ ಅಂದ್ರೆ ಏನು ಅಂದರೆ ತಾನು ಅಲ್ಲದ್ದನ್ನು ತಾನು ಅಂತ ಅಂದ್ಕೊಳ್ಳೋದು ತಮಗಿಂತ ನಮಗಿಂತ ನೇರ ತೀರ ಭಿನ್ನವಾಗಿರುತ್ತೆ ಆದರೂ ಸಹ ನಾವು ಅವರೇ ಆಗಿದ್ದೇವೆ ಅಂತ ಅಂದ್ಕೊಂಡಿರ್ತೇವೆ ಹಾಗೆ ಅಂದರೆ ಸಂಸಾರಿಗಳು ಉದಾಹರಣೆ ಕೊಡ್ತಾರೆ ಸಂಸಾರದಲ್ಲಿ ತುಂಬ ಪ್ರೀತಿ ಇರುವಂತಹ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನು ಅಥವಾ ಹೆಂಡತಿ ಗಂಡನನ್ನು ಮಕ್ಕಳು ತಂದೆಯನ್ನು ತಂದೆ ಮಕ್ಕಳನ್ನು ಏನು ಅಂದ್ಕೊಳ್ತಾರೆ ಅಂದರೆ ಅವರೇ ತಾನು ಅಂತ ಅಂದ್ಕೊಳ್ತಾರೆ ಅವರೇ ತಾನು ಅಂತ ದಿನವೂ ಅಂದ್ಕೊಳ್ಳಲ್ಲ ಏನಾದರೂ ತೊಂದರೆ ಆದಾಗ ಹಾಗೇನಾಗುತ್ತೆ ಕೇಳಿದರೆ ಆ ವ್ಯಾಮೋಹದ ಗಂಟಿದೆಯಲ್ಲ ಅವರಿಗೆ ತೊಂದರೆ ಆದಾಗ ತಾನೇ ತೊಂದರೆ ಅನುಭವಿಸ್ತಾ ಇದ್ದೇನೆ ಅಂತ ನೀವು ಕೇಳಬಹುದು ಮತ್ತೆ ಪುನಃ ಹಾಗೆ ಹಾಗೆ ಅಂದ್ಕೊಳ್ಬಾರ್ದ ಅಂತ ವೇದಾಂತ ದೃಷ್ಟಿಯನ್ನು ಇಟ್ಕೊಂಡು ನಾನು ಮಾತನಾಡ್ತಾ ಇದ್ದೇನೆ ಲೌಕಿಕ ದೃಷ್ಟಿಯನ್ನು ಇಟ್ಕೊಂಡಲ್ಲ ಲೌಕಿಕ ದೃಷ್ಟಿಯಲ್ಲಿ ಹಾಗೆ ಅಂದ್ಕೊಳ್ಳೋದು ಸರಿನೇ ಆದರೆ ಆ ಲೌಕಿಕ ದೃಷ್ಟಿ ಸರಿ ಅಂತ ನಾವು ಏನು ಹೇಳ್ತೇವಲ್ಲ ಅದೇನೇ ಅಧ್ಯಾತ್ಮ ಸಾಧನೆಗೆ ತೊಂದರೆಯೂ ಹೌದು ಅನ್ನೋದನ್ನು ಮರಿಬಾರ್ದು ನಾವು ಎಷ್ಟೆಷ್ಟು ಅದನ್ನು ಹಚ್ಚಿಕೊಂಡು ಅವರೇ ನಾವು ಅವರೇ ನಾವು ಅಂತ ಅಂದ್ಕೊಂಡು ಹೋಗ್ತೇವಲ್ಲ ಅದಷ್ಟು ಸಾಧನೆಗೆ ತೊಡಕು ಅಂತ ಇದನ್ನು ಕೇಳಿದಾಗ ನೀವು ತುಂಬ ಕಠೋರಿಗಳು ಹಾಗಿದ್ರೆ ನೀವು ಹೀಗೆ ಮಾಡ್ತೀರಾ ಇತ್ಯಾದಿ ಇತ್ಯಾದಿ ಸಾಕಷ್ಟು ಪ್ರಶ್ನೆಗಳೆಲ್ಲ ಬರ್ತವೆ ಅಥವಾ ಅದನ್ನು ಕೇಳಿದಾಗಲೂ ಸಹ ಹೀಗಾದ್ರೆ ಹೇಗೆ ಪರಿಸ್ಥಿತಿ ಅಂತಲೂ ಅನಿಸ್ತದೆ ಅದಕ್ಕೋಸ್ಕರ ಅವರು ಇದೆಲ್ಲ ಒಂದೇ ದೂರ ಸರಿದುಬಿಡ್ತಾರೆ ಹಾಗೆ ಅಂತ ಹಾಗಾಗಿ ಲೋಕದಲ್ಲಿ ನಾವು ಎಲ್ಲೆಲ್ಲಿ ಅತಿಯಾದ ಪ್ರೀತಿ ವ್ಯಾಮೋಹ ನಮ್ಮವರು ನಮ್ಮ ಕಡೆಯವರು ಅಂತೆಲ್ಲ ಹೇಳ್ತೇವಲ್ಲ ಈ ಎಲ್ಲರೂ ಸಹ ಈ ಗೌಣಾತ್ಮದ ಗುಂಪಿನಲ್ಲಿಯೇ ಬರುವವರು ಈ ಗೌಣಾತ್ಮ ಭಾವನೆ ಎಲ್ಲಿವರೆಗೂ ಇರತ್ತೋ ಅಲ್ಲಿಯವರೆಗೂ ಸಹ ಸಾಧನೆಗೆ ತೊಂದರೆ ಒಂದು ಮತ್ತೆ ಮುಂದಿನದು ಎರಡನೇದು ಮಿಥ್ಯಾತ್ಮ ಅಂತ ಮಿಥ್ಯಾತ್ಮ ಅಂದ್ರೆ ಈ ದೇಹ ತಾನಲ್ಲ ಅಂತ ಎಲ್ಲರಿಗೂ ಗೊತ್ತು ಸ್ವಲ್ಪ ವಿಚಾರ ಮಾಡುವವರಿಗೆ ಆದರೂ ಸಹ ಅದನ್ನೇ ನಾನು ನಾನು ಅಂತ ಅಂದ್ಕೊಂಡಿರ್ತೇವಲ್ಲ ಇದು ಮಿಥ್ಯಾತ್ಮ ಹಾಗಾಗಿ ಗೌಣಾತ್ಮನನ್ನೂ ಬಿಡು ಮತ್ತು ಮಿಥ್ಯಾತ್ಮನನ್ನು ಬಿಡು ಇದರ ಒಳಗಿರುವಂತಹ ಶುದ್ಧಾತ್ಮನನ್ನ ಹಿಡಿ ಅದನ್ನ ಬ್ರಹ್ಮಸೂತ್ರದ ತತ್ವ ಸಮನ್ವಯಾತ್ ಎನ್ನುವಂತಹ ಸಮನ್ವಯಾಧಿಕರಣದ ತುದಿಯಲ್ಲಿ ಭಾಷ್ಯಕಾರರು ತಮ್ಮ ವ್ಯಾಖ್ಯಾನದಲ್ಲಿ ಬರೀತಾರೆ ಗೌಣಮಿಥ್ಯಾತ್ಮನೋ ಸತ್ವೆ ಪುತ್ರ ದೇಹಾದಿ ಬಾಧನಾತ್ ಪುತ್ರ ಗೌಣಾತ್ಮ ದೇಹ ಮಿಥ್ಯಾತ್ಮ ಇವು ಯಾವೂ ತಾನಲ್ಲ ಅಂತ ಆದಮೇಲೆ ಮತ್ತೇನು ಉಳಿತದೆ ನಾನು ಕೇವಲ ಸದ್ಬ್ರಹ್ಮ ಅಹಮಿತ್ಯೇವಂ ನಾನು ಶುದ್ಧ ಚೈತನ್ಯ ಸ್ವರೂಪ ಅಂತ ತಿಳ್ಕೊಂಡಾಗ ಬರೇ ತಿಳ್ಕೊಂಡಿದ್ದಲ್ಲ ದೃಢವಾಗಿ ನಿಂತಾಗ ಬೋಧೆ ಕಾರ್ಯಂ ಕಥಂ ಭವೇತ್ ಹೀಗೆ ತಿಳಿದಂಥ ಸಾಧಕನಿಗೆ ಇನ್ನು ಅವನು ಮಾಡಬೇಕಾದ ಸಾಧನೆ ಏನಿದೆ ಏಕೆಂದರೆ ಈ ಎತ್ತರಕ್ಕೆ ಹೋಗಿ ಚಿಂತನೆ ಮಾಡುವುದೇ ಒಂದು ದೊಡ್ಡ ಸಾಧನೆ ಹಾಗಾಗಿ ಇನ್ನೇನು ಸಹ ಅವನಿಗೆ ಇಲ್ಲ ಸ್ವಯಮೇವ ಪರಂ ಬ್ರಹ್ಮ ಪೂರ್ಣಮದ್ವಯಂ ಅಕ್ರಿಯಂ ಆಗ ಅವನು ಸ್ವಯಂ ಬ್ರಹ್ಮ ಸ್ವಯಂ ಬ್ರಹ್ಮ ಅಂದರೆ ಮತ್ತೆ ಎಂಥವನು ಸ್ವರೂಪ ಒಂದು ಅಂಶ ಅಲ್ಲ ಪೂರ್ಣ ಸ್ವರೂಪ ಮತ್ತೆ ಅದ್ವಯಂ ಅಕ್ರಿಯಂ ಅವನು ಏಕಮೇವ ಅದ್ವಿತೀಯ ಅವನಿಗೆ ಯಾವ ಕ್ರಿಯೆಯೂ ಸಹ ಇರುವುದಿಲ್ಲ ಅಂತಲ್ಲ ಹೇಳ್ತಾ ಹೀಗೆ ಈ ಗೌಣಾತ್ಮ ಮತ್ತು ಮಿಥ್ಯಾತ್ಮ ಸ್ವರೂಪವನ್ನು ಕೈಬಿಟ್ಟು ಶುದ್ಧಾತ್ಮನನ್ನು ಹಿಡಿಬೇಕು ಎನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಹೇಳಿದರು ಅದಾದ ಮೇಲೆ ಈಗ ಮತ್ತೆ ಮುಂದಿನ ಶ್ಲೋಕ ಇದೆಲ್ಲ ಹಾಗಿದ್ರೆ ಅಷ್ಟು ಸುಲಭವಾಗಿ ಬಂದುಬಿಡುತ್ತಾ ಇದಕ್ಕೆ ಏನಾದರೂ ಪೂಜೆ ಪುನಸ್ಕಾರ ಮಾಡಿಸಿದರೆ ಆಗಿಬಿಡತ್ತಾ ಅಂದರೆ ಹೇಳ್ತಾರೆ ಅವರು ಇದನ್ನು ಮೊದಮೊದಲು ತುಂಬ ಪ್ರಯತ್ನದಿಂದ ಮಾಡಬೇಕು ಹೇಗೆ ಅಂದರೆ ಆದೌ ಪ್ರಯತ್ನೇನ ದೃಶ್ಯಂ ನಿರುದ್ಧ್ಯ ಸಮಾಧವು ಕ್ರಿಯಮಾಣೆ ಏಕೆಂದರೆ ಅಷ್ಟು ಸುಲಭವಾಗಿ ಹೊರಗಿನ ಪ್ರಪಂಚ ನಮ್ಮ ಮನಸ್ಸನ್ನು ಒಳಮುಖವಾಗಿ ಹರಿಬಿಟ್ಟು ವಿಚಾರ ಮಾಡೋದಕ್ಕೆ ಕೊಡೋದಿಲ್ಲ ಅದು ಎಳಿತಾ ಇರುತ್ತೆ ಯಾಕೆಂದರೆ ಎಲ್ಲ ಇಂದ್ರಿಯಗಳಿಗೂ ಪ್ರಪಂಚವನ್ನು ಅನುಭವಿಸಿ ಅನುಭವಿಸಿ ಈ ಪ್ರಪಂಚದ ವಿಷಯ ಬೇಕು ಅಂತ ಅನ್ನಿಸುತ್ತೆ ಅಷ್ಟೇ ಹೊರತನು ತಮ್ಮ ನಿಜವಾದ ಸ್ವರೂಪ ಅಂದರೆ ನಾವು ಯಾರಿಂದ ಈ ಚೈತನ್ಯವನ್ನ ಹೀರಿಕೊಂಡು ಕೆಲಸ ಮಾಡ್ತಾ ಇದ್ದೇವೋ ಆ ಸ್ವರೂಪದತ್ತ ಮುಖ ಮಾಡಬೇಕು ಅಂತ ಒಂದ್ರಿಯೂ ವಿಚಾರ ಮಾಡೋದಿಲ್ಲ ಹಾಗಾಗಿ ಇಂದ್ರಿಯಗಳನ್ನು ಒಳಮುಖವಾಗಿ ಕಳಿಸೋದು ಅಷ್ಟು ಸುಲಭವಲ್ಲ ಎಲ್ಲಿ ಇಂದ್ರಿಯಗಳು ಸಹಜವಾಗಿ ಕೆಲಸ ಮಾಡೋದಿಲ್ವೋ ತಾವಾಗಿ ಕೆಲಸ ಮಾಡೋದಿಲ್ವೋ ಅಲ್ಲಿ ಅದಕ್ಕೆ ಪ್ರಯತ್ನ ಬೇಕು ಮತ್ತೆ 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 ಹೊರಮುಖವಾಗಿ ಹೋಗ್ತಾ ಇರೋ ಇಂದ್ರಿಯಗಳನ್ನು ಒಳಮುಖವಾಗಿ ಮುಖ ಮಾಡಿ ಅವುಗಳನ್ನು ಆತ್ಮವಿಚಾರದಲ್ಲಿ ತೊಡಗಿಸು ಹಾಗೆ ಸಮಾಧವು ಕ್ರಿಯಮಾಣೆ ತತ್ರ ನಿಷ್ಠೆ ಪೂರಂ ಪ್ರತೀತ ದೃಶ್ಯಂ ಶಶವಿಷಾಣವತ್ ಭವತಿ ಇಲ್ಲಿ ಸಮಾಧಿ ವಿಚಾರವನ್ನು ಹಿಂದೆ ಹೇಳಿದ್ರು ಅದನ್ನು ಮತ್ತೆ ಮುಂದಕ್ಕೆ ಆ ವಿಚಾರವನ್ನು ಹೇಳ್ತಾರೆ ಹೀಗೆ ಮತ್ತೆ ಮತ್ತೆ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಶಶವಿಷಾಣವತ್ ಮೊಲದ ಕೊಂಬು ಹೇಗೆ ಇಲ್ವೇ ಇಲ್ವೋ ಹೇಗೆ ಸುಳ್ಳು ಹಾಗೆ ಈ ಪ್ರಾಪಂಚಿಕ ವಿಷಯಗಳು ಸಹ ಅವು ಸುಳ್ಳು ಅಂತ ಅನ್ನಿಸ್ತವೆ ಅಂತ ಯಾವಾಗಲೂ ಅಷ್ಟೇ ನೋಡಿ ನಾವು ಹೇಗೆ ಅದ್ರ ಬಗ್ಗೆ ವಿಚಾರ ಮಾಡ್ತೇವೋ ಹಾಗೆ ಅದು ಸಿಕ್ಕಾಗ ನಮಗೆ ಅತ್ಯಂತ ಸಂತೋಷವನ್ನು ಕೊಡುತ್ತೆ ಈ ಉದಾಹರಣೆಗೆ ಒಬ್ಬನಿಗೆ ಬಂಗಾರದ ಮೇಲೆ ತುಂಬ ಆಸೆ ಇದೆ ಅದು ಬೇಕು ಬೇಕು ಅಂತ ಬಯಸ್ತಾನೆ ಸಿಕ್ಕಾಗ ಖುಷಿ ಅವನೇ ಅಕಸ್ಮಾತ್ತಾಗಿ ಜೀವನದಲ್ಲಿ ಯಾವುದೋ ಒಂದು ಆಘಾತಕ್ಕೆ ಒಳಗಾಗಿ ವಿರಕ್ತನಾದರೆ ಆಗ ಅವನಿಗೊಂದು ನೆಕ್ಲೇಸನ್ನು ರಿಂಗನ್ನು ಚೈನನ್ನು ಹಾರವನ್ನು ಕೊಟ್ಟರೆ ಅವನಿಗೆ ಸಮಾಧಾನ ಆಗುತ್ತ ಆಗೋದಿಲ್ಲ ಯಾಕೆ ಅಂದರೆ ಆ ಬಂಗಾರಕ್ಕೆ ಯಾವಾಗಲೂ ಸಹ ನಮಗೆ ಬೇಕಾದ ಸಂತೋಷವನ್ನು ಕೊಡುವ ಶಕ್ತಿ ಇಲ್ಲ ಇದ್ದಿದ್ರೆ ಕೊಡ್ತಿತ್ತು ನಾವು ಒಂದು ಉದಾಹರಣೆ ಕೊಟ್ಟಿದ್ದೇನೆ ಎಲ್ಲದಕ್ಕೂ ಸಹ ಇದನ್ನು ಅನ್ವಯಿಸಿ ಕೊಂಡು ನಾವು ನಿರ್ಧಾರ ಮಾಡಬಹುದು ಹಾಗಾಗಿ ಹೊರಗಿನ ಎಲ್ಲ ವಸ್ತುಗಳೂ ಸಹ ನಾವು ಅಪೇಕ್ಷೆ ಪಟ್ಟಾಗ ಅವುಗಳು ಸಿಕ್ಕಾಗ ಸಂತೋಷ ಕೊಡ್ತವೆ ಮತ್ತೆ ಅವುಗಳಿಂದ ನಮಗೆ ಬೇಸರ ಆಗುವಂಥ ಪರಿಸ್ಥಿತಿ ಬಂದಾಗ ಅವು ಸಿಕ್ಕರೂ ಸಹ ನಮಗೆ ಬೇಕಾಗಿಲ್ಲ ಕಾರಣ ಇಷ್ಟೇ ಅವುಗಳು ಶಾಶ್ವತವಾದ ಸುಖವನ್ನು ಕೊಡಲಾರವು ಆದ್ದರಿಂದ ಶಶವಿಷಾಣವತ್ತು ಮೊಲದ ಕೊಂಬಿನಂತೆ ಇವೆಲ್ಲ ಹುಸಿಯಾಗಿದ್ದವುಗಳು ವಾಸ್ತವಿಕವಾಗಿ ಇವುಗಳಿಗೆ ಇರುವಿಕೆ ಅನ್ನೋದು ಇಲ್ಲ ಎನ್ನುವಂಥ ನಿರ್ಧಾರವನ್ನು ಮಾಡ್ತಾನೆ ಸಾಧನೆಯ ಎತ್ತರಕ್ಕೆ ಹೋದಾಗ ಮುಂದೆ ಮುನ್ನೂರ ತೊಂಬತ್ತ ಒಂಬತ್ತನೆಯ ಶ್ಲೋಕ ಸಮಾಹಿತಾಂ ಸತಿಚಿತ್ತವೃತ್ತೌ ಪರಾತ್ಮನಿ ನಿಬ್ರಹ್ಮಣಿ ನಿರ್ವಿಕಲ್ಪೆ ನ ದೃಶ್ಯತೆ ಕಶ್ಚಿದಯಂ ವಿಕಲ್ಪ ಪ್ರಜಲ್ಪ ಮಾತ್ರ ಪರಿಶಿಷ್ಯತೆ ತತಃ ಇನ್ನೊಂದು ಸಲ ಸಹಿ ಸತಿಚಿತ್ತ ವೃತ್ತ ಪರಾತ್ಮನಿ ಬ್ರಹ್ಮಣಿ ನಿರ್ವಿಕಲ್ಪೆ ನ ದೃಶ್ಯತೆ ಕಶ್ಚಿದ ವಿಕಲ್ಪಲ್ಪಮತ್ರ ಪರಿಶಿಷ್ಯತೆ ತತಃ ಚಿತ್ತದ ವೃತ್ತಿ ಯಾವ ವಿಕಲ್ಪವೂ ಇಲ್ಲದ ಪರಬ್ರಹ್ಮವಾದ ಪರಮಾತ್ಮನಲ್ಲಿ ಸಮಾಹಿತವಾದಾಗ ಈ ಯಾವ ಭೇದವೂ ಸಹ ಕಂಡುಬರುವುದಿಲ್ಲ ಅನಂತರ ಬರಿಯ ಮಾತು ಅಂದರೆ ಶಬ್ದ ಮಾತ್ರ ಉಳಿದುಕೊಂಡಿರುತ್ತದೆ ಆ ಶಬ್ದದಿಂದ ತೋರುವ ಯಾವ ವಸ್ತುವೂ ಸಹ ಇರೋದಿಲ್ಲ ಅಂತ ಇಷ್ಟು ಈ ಶ್ಲೋಕದ ಅರ್ಥ ಏನು ಹೇಳ್ತಾರೆ ಈ ಶ್ಲೋಕಗಳಿಗೆ ಅಂದರೆ ಅತ್ಯಂತ ಒಳಮುಖವಾಗಿ ಸಾಧನೆಗೆ ತೊಡಗಿದಂತಹ ಸಾಧಕನಿಗೆ ಆ ಎತ್ತರದ ಸ್ಥಿತಿಯಲ್ಲಿ ನಮಗೆ ಮತ್ತೆ ನಿಮಗೆ ಒಂದು ಶಬ್ದ ಮತ್ತು ಒಂದು ವಸ್ತು ಹೇಗೆ ಒಟ್ಟೊಟ್ಟಿಗೆ ಬಂದು ನಿಲ್ತವ ನಮ್ಮ ಮುಂದೆ ಅವನಿಗೆ ಹೀಗಾಗೋದಿಲ್ಲವಂತೆ ಹಾಗಿದ್ರೆ ಏನಾಗ್ತದೆ ಕೇಳಿದರೆ ಅವನಿಗೆ ವಸ್ತು ಅನ್ನೋದು ಗೋಚರಿಸೋದೇ ಇಲ್ಲ ಬರೀ ಶಬ್ದ ಮಾತ್ರ ಕಿವಿ ಮೇಲೆ ಬಿದ್ದು ಹೋಗ್ತಾ ಇರುತ್ತದೆ ಅಷ್ಟೇ ಅದನ್ನು ಹೇಳ್ತಾರೆ ಅವರು ಪರಮಾತ್ಮನಿ ನಿರ್ವಿಕಲ್ಪೆ ಬ್ರಹ್ಮಣಿ ಚಿತ್ತವೃತ್ತವು ವೃತ್ತವು ಸಮಾಹಿತಾಯಾಮ್ ಆ ಚಿತ್ತವೃತ್ತಿ ಮನಸ್ಸು ಪೂರ್ತಿ ಆ ಬ್ರಹ್ಮಚಿಂತನೆಯಲ್ಲಿಯೇ ತೊಡಗಿದಾಗ ಅದರೊಳಗೆ ನೆಲೆ ನಿಂತಾಗ ನೆಲೆ ನಿಂತಾಗ ಅಂದ್ರೆ ಒಂದು ಚೂರು ಸಹ ಹೊರಮುಖವಾಗಿ ಅದು ಬರಬಾರದು ಅಲ್ಲಾಡಬಾರದು ಕಂಪಿಸಬಾರದು ನಿಶ್ಚಲ ಸ್ಥಿತಿಯಲ್ಲಿ ನಿಂತಾಗ ಅವನಿಗೆ ಯಾವುದೇ ವಿಕಲ್ಪಗಳು ಇರುವುದಿಲ್ಲ ಅಂತ ಏನು ವಿಕಲ್ಪ ವಿಕಲ್ಪ ಅಂದರೆ ಸಂಕಲ್ಪ ಅಂತ ಗೊತ್ತು ನಮಗೆ ವಿಕಲ್ಪ ಅಂದ್ರೆ ಏನು ಇದು ಬೇರೆ ಬೇರೆ ಅರ್ಥಗಳಿವೆ ವ್ಯಾಕರಣದ ದೃಷ್ಟಿಯಲ್ಲಿ ವಿಕಲ್ಪ ಅಂದರೆ ಹಾಗೂ ಆಗ್ಬಹುದು ಹೀಗೂ ಆಗ್ಬೋದು ಎನ್ನುವಂಥದ್ದು ಒಂದು ಅರ್ಥ ವೇದಾಂತದಲ್ಲಿ ವಿಕಲ್ಪ ಅಂದರೆ ಸಂಶಯ ಅಂತ ಅರ್ಥ ವಿವಿಧಂ ಕಲ್ಪ್ಯತೆ ಇತಿ ವಿಕಲ್ಪ ಒಂದು ವಸ್ತುವನ್ನು ನೋಡಿ ನಾವು ನಾನಾ ರೀತಿಯಾಗಿ ಊಹಿಸಿಕೊಳ್ತೇವೆ ಯಾಕೆ ಊಹಿಸಿಕೊಳ್ತೇವೆ ಅಂದರೆ ಅದರ ಹಿಂದೆ ಸ್ಪಷ್ಟವಾದ ಜ್ಞಾನ ಇಲ್ಲದೆ ಇದ್ದಿದ್ದರಿಂದಲೇ ಇದಾಗಿರಬಹುದಾ ಇದಾಗಿರಬಹುದಾ ಇದು ಆಗಿರಬಹುದಾ ಅಂತೆಲ್ಲ ವಿಚಾರ ಮಾಡ್ತೇವಲ್ಲ ಹಾಗೆ ಒಂದು ವಸ್ತುವಿನ ಸುತ್ತ ಬೇರೆ ಬೇರೆ ನಿಟ್ಟಿನಲ್ಲಿ ಸಂಶಯದಿಂದ ವಿಚಾರ ಉಂಟಲ್ಲ ಅದು ವಿಕಲ್ಪ ಅವನಿಗೆ ಈ ರೀತಿಯ ವಿಕಲ್ಪಗಳು ಇರೋದೇ ಇಲ್ಲ ಯಾಕೆಂದರೆ ಆತ್ಮವಸ್ತು ಒಂದನ್ನು ಬಿಟ್ಟು ಬೇರೆ ಅವನಿಗೆ ಇನ್ನೇನು ಕಾಣೋದೇ ಇಲ್ಲ ಅವನಿಗೆ ಏನು ಬೇಕೋ ಅದು ಸಿಕ್ಕ ವಸ್ತುವಿನಲ್ಲಿ ಸಂಶಯ ಇಲ್ಲ ವಿಕಲ್ಪ ಇಲ್ಲ ಅದನ್ನು ಬಿಟ್ಟು ಬೇರೆ ಇಲ್ಲದಿದ್ದರಿಂದ ವಿಕಲ್ಪಗಳಿಗೂ ಅವಕಾಶ ಇಲ್ಲ ಯೋಗಶಾಸ್ತ್ರ ಹೇಳುತ್ತೆ ಇದನ್ನೇ ಶಬ್ದಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪ ಆ ವಿಕಲ್ಪ ಅಂದ್ರೆ ಏನು ವಸ್ತು ವಸ್ತುಶೂನ್ಯ ವಿಕಲ್ಪ ಬರೇ ಶಬ್ದ ಮಾತ್ರ ಇರುತ್ತೆ ವಸ್ತು ಇರೋದೇ ಇಲ್ಲ ಅಂತ ಅಲ್ಲ ಇದೇನ್ರಿ ಇದು ಹೀಗೆ ಹೇಳ್ತೀರಿ ಬರೀ ಶಬ್ದ ಉಂಟು ವಸ್ತು ಇರೋದಿಲ್ಲ ಅಂದರೆ ಕೆಲವು ಪ್ರಪಂಚದಲ್ಲಿ ಇಂಥ ವಸ್ತುಗಳು ಇರ್ತವೆ ಅಂದಲ್ಲ ಇಂಥ ಶಬ್ದ ಮಾತ್ರ ಇದ್ದು ಅರ್ಥ ಇಲ್ಲದೆ ಇರುವಂಥದ್ದು ಸಹ ಇರ್ತದೆ ಆ ಜ್ಞಾನಿಗೆ ಹಾಗೆ ಆಗುತ್ತಂತೆ ಏನು ಅಂದರೆ ನೋಡಿ ಉದಾಹರಣೆ ಕೊಡ್ತಾರೆ ಉದಾಹರಣೆಗೆ ಶಿರಹ ಅಂತ ಒಂದು ಶಬ್ದ ಉಂಟು ರಾಹುವಿನ ತಲೆ ಅಂತ ಅದಕ್ಕೆ ಅರ್ಥ ಆ ಸೂರ್ಯಚಂದ್ರರು ಆ ಸಿಂಹಿಕೆಯ ಮಕ್ಕಳಾದಂತಹ ಅವರನ್ನು ದೇವತೆಗಳ ಸಾಲಿನಲ್ಲಿ ಕುಳಿತು ಅಮೃತಪಾನ ಅಂತ ಮೋಹಿನಿ ರೂಪದ ವಿಷ್ಣು ಹೇಳಿದಾಗ ಮೋಹಿನಿಯ ರೂಪದ ವಿಷ್ಣು ಚಕ್ರವನ್ನು ಬಿಟ್ಟು ಅವರ ತಲೆಯನ್ನು ತೆಗೆದ ಕೆಳಗಿನ ಭಾಗ ಕೇತು ಆಯಿತು ಮೇಲಿನ ಭಾಗ ರಾಹು ಆಯಿತು ಇದು ರುಂಡ ಇದು ಮುಂಡ ಈಗ ಇವನು ರಾಹು ಇಷ್ಟ್ರ ಮೇಲೆ ಇಷ್ಟ್ರ ಮೇಲೆ ಇರೋದೇನು ತಲೆನೇ ತಾನೆ ಹಾಗಾಗಿ ರಾಹು ಅಂದ್ರೆ ತಲೆ ತಲೆ ಅಂದ್ರೆ ರಾಹು ರಾಹುವಿನ ತಲೆ ಅಂದ್ರೆ ಕೆಳಗಡೆ ರಾಹುನೊಂದು ಒಂದು ದೇಹ ಒಂದಿರಬೇಕು ಆಮೇಲೆ ಅವನಿಗೊಂದು ತಲೆ ಇರಬೇಕು ಅಂತ ನಮಗೊಂದು ಕಲ್ಪನೆ ಬರುತ್ತೆ ಹಾಗಿಲ್ಲ ಇಲ್ಲಿ ಏನಾಗಿದೆ ಅಂದರೆ ಅಂದ್ರೆ ಶಬ್ದ ಉಂಟು ಅದು ರಾಹು ಬೇರೆ ಮತ್ತೆ ತಲೆ ಬೇರೆಯಾಗಿ ಇಲ್ಲ ಹಾಗೆ ಕೇವಲ ಶಬ್ದಜ್ಞಾನಾನುಪಾತಿ ಆದರೆ ವಸ್ತು ಶೂನ್ಯ ವಸ್ತು ಇಲ್ಲ ಅಂದರೆ ಕೇವಲ ಶಬ್ದ ಮಾತ್ರ ಅವನ ಕಿವಿ ಮೇಲೆ ಅಪ್ಪಳಿಸ್ತಾ ಇರುತ್ತದೆ ಅದಕ್ಕೆ ಸಂಬಂಧಪಟ್ಟ ಒಂದರ್ಥವೂ ಅವನಿಗೆ ಸಿಗುವುದಿಲ್ಲ ಯಾಕೆಂದರೆ ಅವನಿಗೆ ಕಾಣೋದು ಒಂದೇ ಒಂದು ಸರ್ವಂ ಬ್ರಹ್ಮಮಯಂ ಅಂತ ಬೇಕಷ್ಟೊಂದು ಇಂಥ ಉದಾಹರಣೆ ಉದಾಹರಣೆಗೆ ಪುರುಷಸ್ಯ ಚೈತನ್ಯಂ ಅಂತ ಪುರುಷನ ಚೈತನ್ಯ ಅಂತ ಶಾಸ್ತ್ರದ ಶಬ್ದಗಳು ಇವೆಲ್ಲ ಪುರುಷ ಅಂದ್ರೇ ಚೈತನ್ಯ ಚೈತನ್ಯ ಅಂದ್ರೇ ಪುರುಷ ಹಾಗಾಗಿ ಎರಡು ಬೇರೆ ಬೇರೆ ಅಲ್ಲವೇ ಅಲ್ಲ ಹೀಗೆ ಶಬ್ದಜ್ಞಾನಾನುಪಾತಿ ವಸ್ತುಶೂನ್ಯ ವಿಕಲ್ಪ ಈ ಲಕ್ಷಣದಿಂದ ಅಜ್ಞಾನ ಇದ್ದಾಗ ಮಾತ್ರ ಎರಡು ಬೇರೆ ಬೇರೆ ಆಗಿ ಕಾಣುತ್ತವೆ ಇದು ಸ್ವಲ್ಪ ಗೊಂದಲ ಇದು ಏನು ಅಂದರೆ ಕೆಲವು ಸಲ ಶಾಲೆಯಲ್ಲಿ ತುಂಬ ದಡ್ಡ ಮಕ್ಕಳು ಇರ್ತಾರೆ ಅವ್ರಿಗೆ ಏನು ಹೇಳಿದ್ರು ಒಂದೇ ಅರ್ಥ ಆಗೋದು ಅಂದು ಮಾತ್ರ ಅವರು ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅಲ್ಲಿ ಹೇಳ್ತಾ ಇರುವಂಥ ಜ್ಞಾನ ಲೌಕಿಕ ಜ್ಞಾನ ಇಲ್ಲಿ ಹೇಳ್ತಾ ಇರುವಂಥದ್ದು ಪಾರಮಾರ್ಥಿಕ ಜ್ಞಾನ ಇದು ಸಾಧನೆಯ ಅತ್ಯಂತ ಎತ್ತರದ ಮೆಟ್ಲು ಅದು ದಡ್ಡತನದ ಪರಮಾವಧಿಯ ಮೆಟ್ಲು ಅಲ್ಲಿನದು ಹಾಗಾಗಿ ದಯವಿಟ್ಟು ಈ ಮಾತನ್ನು ಹೇಳಿದಾಗ ಹೌದಲ್ಲ ಕೆಲವು ಮಕ್ಕಳು ಹೀಗಿರ್ತಾರಲ್ಲ ಅವರಿಗೂ ಆಗುತ್ತಲ್ಲ ಅಂದರೆ ಮಹಾಜ್ಞಾನಿಗಳ ಅಂತ ಏನು ಊಹೆ ಮಾಡ್ಕೊಳ್ಳಿಕ್ ಹೋಗ್ಬಿಡಿ ದಯವಿಟ್ಟು ಆ ಅಜ್ಞಾನ ಎನ್ನುವಂಥದ್ದು ಸಾಧಕನಿಗೆ ಸಂಪೂರ್ಣವಾಗಿ ನಶಿಸಿ ಹೋಗ್ತದೆ ಆದ್ದರಿಂದ ಅವನಿಗೆ ಎಲ್ಲ ವಸ್ತುಗಳು ಅಂದರೆ ಆತ್ಮೇತರವಾದ ಎಲ್ಲ ವಸ್ತುಗಳು ಕೇವಲ ತೋರಿಕೆಯ ಹುಸಿ ತೋರಿಕೆಯ ವಸ್ತುಗಳಾಗಿ ಕಾಣುತ್ತವೆ ಆದ್ದರಿಂದ ಅಧಿಷ್ಠಾನವಾದ ಬ್ರಹ್ಮ ವಸ್ತುವನ್ನು ಬಿಟ್ಟು ಇನ್ನು ಯಾವುದೂ ಸಹ ಅವನಿಗೆ ಗೋಚರಿಸುವುದಿಲ್ಲ ಹಾಗಾಗಿ ಹಿಂದೆ ಅವನಿಗೆ ಯಾವ್ಯಾವುದು ಸುಖವನ್ನು ಕೊಟ್ಟಿತ್ತು ದೇಹಾಭಿಮಾನ ಇರುವಾಗ ಆ ಎಲ್ಲ ವಸ್ತುಗಳು ಈಗ ಅವನಿಗೆ ನಗಣ್ಯ ಆಗಿಬಿಡುತ್ತವೆ ಹೇಗೆ ಅಂದರೆ ನಾನು ಆಗ ಹೇಳಿದಾಗೇನೆ ಮೊದಲು ಇಚ್ಛೆ ಇತ್ತು ಆ ವಸ್ತುವು ಸಿಕ್ಕಿತ್ತು ಸುಖಪಟ್ಟ ಈಗ ಆ ವಸ್ತು ಇದೆ ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಇಚ್ಛೆ ಇಲ್ಲ ಅವನಿಗೆ ಆ ವಸ್ತು ವಸ್ತುವಾಗಿ ಕಾಣುವುದಿಲ್ಲ ಅದು ಕೇವಲ ಹುಸಿ ತೋರಿಕೆಯ ವಸ್ತುವಾಗಿ ಕಾಣುತ್ತೆ ಹಾಗಾಗಿ ಅದರಿಂದ ಅವನಿಗೆ ಸುಖವೂ ಸಹ ಇಲ್ಲ ಹಾಗಾಗಿ ಬ್ರಹ್ಮನಿಷ್ಠನಾದವನಿಗೆ ಬಾಹ್ಯ ಪ್ರಪಂಚದ ಯಾವುದೇ ಶಬ್ದಗಳು ಆ ಶಬ್ದಕ್ಕೆ ಸಂಬಂಧಪಟ್ಟ ಇನ್ನೊಂದು ವಸ್ತುವನ್ನ ತೋರಿಸುವುದಿಲ್ಲ ಒಂದೇ ಒಂದೇ ಬ್ರಹ್ಮ ವಸ್ತುವಾಗಿಯೇ ಕಾಣುತ್ತೆ ಅಂದ್ರೆ ಹೇಳ್ದಂಗೆ ಹೇಳಿದಾಗ್ತದೆ ಎಲ್ಲ ಶಬ್ದಗಳು ಬ್ರಹ್ಮ ವಸ್ತುವನ್ನೇ ಅವನಿಗೆ ಸೂಚಿಸುತ್ತವೆ ಯಾವುದನ್ನಾದರೂ ಹೇಳಿ ನೀವು ಅದಷ್ಟು ಬ್ರಹ್ಮ ವಸ್ತು ಬೋಧಕವಾಗಿ ಅವನಿಗೆ ಅನುಭವಕ್ಕೆ ಬರ್ತದೆ ಯಾಕೆ ಅಂದರೆ ಪ್ರತಿಯೊಂದು ಶಬ್ದದ ಮೂಲವೂ ಆ ಚೈತನ್ಯವೇ ಶಬ್ದ ಎಲ್ಲಿ ಹುಟ್ಟತ್ತೆ ಅಂದರೆ ಮೊಟ್ಟ ಮೊದಲು ಅದು ನಾಭಿಯಲ್ಲಿ ಹುಟ್ಟತ್ತೆ ಹುಟ್ಟತ್ತೆ ಅಂದರೆ ಹೇಗಿರತ್ತೆ ಕೇಳಿದರೆ ಅದೊಂದು ಕಂಪನ ಆ ನಾಭಿಯಲ್ಲಿ ಮೂಲಾಧಾರ ನಾಭಿಗಿಂತನೂ ಸಹ ಹಿಂಭಾಗದಲ್ಲಿ ಮೂಲಾಧಾರ ಗುದದ್ವಾರದ ಸನಿಹದಲ್ಲಿ ಅಲ್ಲಿ ಅದರ ಕಂಪನವಾಗಿ ನಾಭಿಯವರೆಗೆ ಆ ಕಂಪನ ಹರಿದು ಬರುತ್ತಲ್ಲ ಅದನ್ನು ಪರಾ ಅಂತ ಹೆಸರು ಕರೀತಾರೆ ಯಾಕೆ ಅಂದರೆ ಅದು ಚೈತನ್ಯ ಸ್ವರೂಪ ಶಬ್ದ ಹಾಗೆ ಮೂಲಾಧಾರೆಯಿಂದ ನಾಭಿಯವರೆಗೆ ವ್ಯಾಪಿಸಿದ ಕಂಪನಕ್ಕೆ ಪರ ಅಂತ ಹೆಸರು ಅದು ಶಬ್ದದ ಮೊದಲ ಉತ್ಪತ್ತಿ ಹಾಗೆ ನಾಭಿಯಿಂದ ಹೃದಯದವರೆಗೆ ಬರುವಂತಹದ್ದನ್ನ ಅದನ್ನ ಪಶ್ಯಂತಿ ಅಂತ ಕರೀತಾರೆ ಅದು ಕಂಪನವೇ ಆದರೆ ಆ ಮೂಲಾಧಾರದಿಂದ ನಾಭಿಯವರೆಗೆ ಬರುವುದ ಕಂಪನಕ್ಕಿಂತ ಸ್ವಲ್ಪ ಮಿಗಿಲಾದದ್ದು ಈ ಪರ ಮತ್ತು ಪಶ್ಯಂತಿ ಇವೆರಡನ್ನೂ ಸಹ ಯೋಗಿಗಳು ಮಾತ್ರ ಪಶ್ಯಂತಿ ಸಾಮಾನ್ಯ ಜನರ ಕಣ್ಣಿಗೆ ಅವು ಕಾಣೋದಿಲ್ಲ ಆದ್ರಿಂದ ಪರಾ ಅತ್ಯಂತ ಉತ್ಕೃಷ್ಟ ಅತ್ಯಂತ ಸೂಕ್ಷ್ಮ ಎನ್ನುವಂತಹ ಹೆಸರನ್ನಿಟ್ಟು ಯೋಗಶಾಸ್ತ್ರ ಕರೆದಿದೆ ಅದರ ಮೂಲ ಅಲ್ಲಿ ಅದಾದ ಮೇಲೆ ಹೃದಯದಿಂದ ಕಂಠದವರೆಗೆ ಬರೋದುಂಟಲ್ಲ ಅದನ್ನು ಮಧ್ಯಮ ಅಂತ ಕರೀತಾರೆ ಆ ಕಂಠಕ್ಕೆ ಬಂದು ಅಲ್ಲಿಂದ ನಾಲಿಗೆಯ ಮತ್ತು ಈ ತಾಲು ಅಂದರೆ ಪೆಲೆಟಲ್ ಅಂತ ಕರಿತೇವಲ್ಲ ಅವುಗಳಿಗೆ ಪರಸ್ಪರ ಅಪ್ಪಳಿಸಿ ವರ್ಣರೂಪದಿಂದ ಅಭಿವ್ಯಕ್ತವಾದಾಗ ಅದನ್ನು ವೈಖರಿ ಅಂತ ಕರೀತಾರೆ ಪರ ಪಶ್ಯಂತಿ ಮಧ್ಯಮ ಮತ್ತೆ ವೈಖರಿ ಇವೆಲ್ಲಕ್ಕೂ ಸಹ ಮೂಲ ಯಾವುದಾದಂಗೆ ಆಯಿತು ಅಂದ್ರೆ ಚೈತನ್ಯವೇ ಆಯಿತೇ ಅಷ್ಟೇ ಹೊರ್ತನು ಚೈತನ್ಯದಿಂದ ಹುಟ್ಟಿದಂತಹ ಅದು ಚೈತನ್ಯಕ್ಕಿಂತ ಬೇರೆಯಾದದ್ದಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಹೊರಗಿನ ಈ ಶಬ್ದಗಳು ಏನು ಹೇಳ್ತಿದ್ವು ಇಷ್ಟು ದಿವಸ ವಸ್ತುಗಳನ್ನು ಸೂಚಿಸ್ತಾ ಇದ್ವಲ್ಲ ಅವೆಲ್ಲ ಕಂಡರೂ ಸಹ ಅವನು ಕಣ್ಣಿಗೆ ಕಾಣೋದಿಲ್ಲ ಹೇಗೆ ಅಂದರೆ ಇರ್ತವೆ ಏನೂ ಮಾಡೋದಿಲ್ಲ ಅಂದರೆ ಅವುಗಳಿಗೆ ಅರ್ಥಕ್ರಿಯಾಕಾರಿತ್ವ ಅನ್ನೋದಿಲ್ಲ ಹಾಗಂದ್ರೆ ಏನು ಅರ್ಥಕ್ರಿಯಾಕಾರಿತ್ವ ಅಂದರೆ ಅಂದರೆ ಅವುಗಳಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಈ ಉದಾಹರಣೆಗೆ ಕುಂಬಾರ ಒಂದು ಮಡಕೆ ಮಾಡ್ತಾನೆ ಆ ಮಡಕೆಯಿಂದ ನಾವು ನೀರನ್ನು ತೆಗೆದುಕೊಂಡು ಬರ್ತೇವೆ ಅಥವಾ ಅಲ್ಲಿ ಯಾವುದೋ ಒಂದು ವಸ್ತುವನ್ನು ಹಾಕಿ ಇಡ್ತೇವೆ ಇದೆಲ್ಲ ಆ ಮಡಕೆಯಿಂದ ಆಗುವಂತಹ ಅರ್ಥಕ್ರಿಯಾಕಾರಿತ್ವ ಒಬ್ಬ ನೇಕಾರ ಬಟ್ಟೆಯನ್ನು ಮಾಡ್ತಾನೆ ಆ ಬಟ್ಟೆಯನ್ನು ನಾವು ಮೈಗೆ ಹಾಕಿಕೊಂಡು ದೇಹವನ್ನು ಮುಚ್ಕೊಳ್ತೇವೆ ಇದು ಅದರ ಅರ್ಥಕ್ರಿಯಾಕಾರಿತ್ವ ಅಜ್ಞಾನಿ ಅಜ್ಞಾನಿಯಾದವನಿಗೆ ಬಟ್ಟೆ ಅಂದ ತಕ್ಷಣ ಅವುಗಳ ಅರ್ಥಕ್ರಿಯಾಕಾರಿತ್ವ ಅಥವಾ ಮಡಕೆ ಅಂದ ತಕ್ಷಣ ಆದ ಅರ್ಥಕ್ರಿಯಾಕಾರಿತ್ವ ಯಾವುದೂ ಸಹ ಅವನ ಎದುರಿಗೆ ಬರುವುದಿಲ್ಲ ಹಾಗಿದ್ರೇನು ಶಬ್ದ ಮಾತ್ರ ಕೇಳಿಸತ್ತೆ ಓಹ್ ಇದರ ಮೂಲವೂ ಸಹ ಬ್ರಹ್ಮ ವಸ್ತುವೆ ಅಂತ ಹೇಳಿ ಮತ್ತೊಬ್ಬನವನು ಅಂತರ್ಮುಖನೇ ಆಗಿಬಿಡುತ್ತಾನೆ ನಮಗೆ ಮಡಿಕೆ ಅಂತಕ್ಷಣ ಓ ಮಡಿಕೆ ಅವನು ಮಾಡಿದ ಇವನು ಮಾಡಿದ ಇಲ್ಲಿ ಸಿಗತ್ತೆ ಅದ್ರ ಬಣ್ಣ ಹೀಗಿದೆ ಇದ್ರ ಹೀಗೆ ಮಾಡಕ್ಕೆ ಬರುತ್ತೆ ಇತ್ಯಾದಿ ಇತ್ಯಾದಿ ಎಲ್ಲ ನಾವು ಅದರ ಪ್ರಯೋಜನದ ಬೆನ್ನತ್ತಿ ಹೋಗ್ತೇವೆ ಅವನು ಪ್ರಯೋಜನವನ್ನು ಎಣಿಸ್ಲಿಕ್ಕೆ ಹೋಗೋದಿಲ್ಲ ಹೀಗೆ ಈ ರೀತಿಯಾಗಿ ಜ್ಞಾನಿಗೆ ಅರ್ಥಕ್ರಿಯಾಕಾರಿತ್ವ ಎನ್ನುವಂಥದ್ದು ಉಂಟಾಗೋದಿಲ್ಲ ಇಷ್ಟಾದ ಮೇಲೆ ಮತ್ತೆ ಮುಂದಿನ ನಾನ್ನೂರ ನಾನೂರನೆಯ ಶ್ಲೋಕ ಈ ಅನಾತ್ಮ ವಾಸನೆ ಅನಾತ್ಮ ವಾಸನೆ ಅಂದರೆ ವಸ್ತುವನ್ನು ಬಿಟ್ಟು ಬೇರೆ ಇನ್ನುಳಿದಂಥ ವಿಷಯಗಳ ಚಿಂತನೆ ಅದನ್ನು ಮತ್ತೆ 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 ಕೇಳ್ತಾ ಕೇಳ್ತಾ ಶಿಷ್ಯ ಏನು ಮಾಡ್ತಾನೆ ಅಂದರೆ ಲೌಕಿಕ ವ್ಯಾಪಾರದಲ್ಲಿ ತೊಡಗಿದ್ದ ವಿವೇಕ ಚೂಡಾಮಣಿಯನ್ನು ಕೇಳುವುದಕ್ಕಿಂತ ಮೊದಲು ಗುರುಗಳಿಂದ ಈ ವಿವೇಕ ಚೂಡಾಮಣಿಯನ್ನು ಕೇಳ್ತಾ ಕೇಳ್ತಾ ಬಂದ ಮೇಲೆ ಅವನಿಗೆ ಈ ಅನಾತ್ಮ ವಾಸನೆ ಕಡಿಮೆ ಆಯಿತು ಅವನ ಅಂತಃಕರಣದಲ್ಲಿ ಆ ಅದ್ವೈತದ ಒಂದು ಭಾವ ಮೂಡಿತು ಎಲ್ಲ ವೇದಾಂತಗಳ ತಾತ್ಪರ್ಯ ಆತ್ಮವಸ್ತುವೆ ಎನ್ನುವಂತಹ ಈ ಒಂದು ಭಾವ ಅವನಲ್ಲಿ ಗಟ್ಟಿಯಾಯಿತು ಹಾಗಾಗಿ ಆ ಗಟ್ಟಿಯಾದಂಥ ಮನಸ್ಸಿಗೆ ಗುರುಗಳು ಶ್ರುತಿ ಸಿದ್ಧವಾದಂಥ ಇನ್ನೊಂದು ಹೊಸ ವಿಷಯವನ್ನು ಶಿಷ್ಯನಿಗೆ ತಿಳಿಸಿ ಕೊಡ್ತಾರೆ ನಾನೂರನೆಯ ಶ್ಲೋಕದಲ್ಲಿ ಅಸತ್ಕಲ್ಪೋ ವಿಕಲ್ಪೋಯಂ ವಿಶ್ವಮಿತ್ಯೇಕ ವಸ್ತುನಿ ನಿರ್ವಿಕಾರೇ ನಿರಾಕಾರೇ ನಿರ್ವಿಶೇಷೇ ಭಿದಾಕುತಃ ಕುತಃ ಇನ್ನೊಂದು ಸಲ ಅಸತ್ಕಲ್ಪೋ ವಿಕಲ್ಪೋಯಂ ವಿಶ್ವಮಿತ್ಯೇಕ ವಸ್ತುನಿ ನಿರ್ವಿಕಾರೇ ನಿರಾಕಾರೆ ನಿರ್ವಿಶೇಷೇ ಭಿಧಾಕುತಃ ಆ ಒಂದು ವಸ್ತುವಿನಲ್ಲಿಯೇ ಅಸತ್ತಿಗೆ ಸಮಾನವಾದ ಈ ಪ್ರಪಂಚವೆಂಬ ಈ ಭೇದವು ಕಂಡುಬರುತ್ತದೆ ಆದರೆ ನಿರ್ವಿಕಾರವು ನಿರಾಕಾರವೂ ನಿರ್ವಿಶೇಷವೂ ಆದಂಥ ಆ ವಸ್ತುವಿನಲ್ಲಿ ಈ ಭೇದವು ನಿಜವಾಗಿಯೂ ಇರೋದಕ್ಕೆ ಹೇಗೆ ಸಾಧ್ಯ ಇಷ್ಟು ಈ ಶ್ಲೋಕದ ಅರ್ಥ ಸ್ವಲ್ಪ ಅರ್ಥವನ್ನು ಮನಸ್ಸಿಗೆ ಹತ್ತಿರವಾಗೋದಕ್ಕೋಸ್ಕರ ಈ ರೀತಿಯಾಗಿ ಹೇಳ್ತೇನೆ ಒಂದು ಆಧಾರವಾದ ವಸ್ತು ಇದೆ ಅದನ್ನು ಬ್ರಹ್ಮವಸ್ತು ಅಂತ ಕರೀತಾರೆ ಅದು ಒಂದೇ ಒಂದಾಗಿ ಇದೆ ಅದರಲ್ಲಿ ಪ್ರಪಂಚ ಅನ್ನೋದು ತೋರ್ತದೆ ಆ ಪ್ರಪಂಚ ಅದು ಬೇರೆ 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 ರೀತಿಯಲ್ಲಿ ತೋರ್ತದೆ ಪ್ರಪಂಚ ಬೇರೆ ಬೇರೆ ರೀತಿಯಲ್ಲಿ ವಿವಿಧವಾಗಿ ತೋರ್ತದೆ ಅಂದ ಮಾತ್ರಕ್ಕೆ ಪ್ರಪಂಚಕ್ಕೆ ಮೂಲವಾದಂತಹ ಬ್ರಹ್ಮವಸ್ತು ಅಂತ ಏನು ಉಂಟಲ್ಲ ಆಧಾರ ಅದರೊಳಗೆ ಭೇದ ಇರಬೇಕು ಅಂತ ಇಲ್ಲ ಅದು ಒಂದೇ ಇದು ತೋರಿಕೆ ಅದು ಇರುವಂಥದ್ದು ಹೇಗೆ ಅಂದರೆ ಒಂದು ಉದಾಹರಣೆ ಕೊಡ್ತೇನೆ ಹಗ್ಗದಲ್ಲಿ ಹಾವು ಕಾಣುತ್ತೆ ಪ್ರಶ್ನೆ ಇಷ್ಟೇ ಆ ಹಾವಿಗೆ ತೋರಿಕೆಗೆ ಆಧಾರವಾಗಿ ಹಗ್ಗ ಉಂಟು ಹಗ್ಗ ಒಂದೇ ಆದರೆ ಹಗ್ಗದಲ್ಲಿ ಕಾಣ್ತಾ ಇರುವಂಥ ಹಾವಿಗೆ ಒಂದು ಹೆಡೆ ಉಂಟು ಅದಕ್ಕೊಂದು ಬಾಲ ಉಂಟು ಅದಕ್ಕೊಂದು ಹೊಟ್ಟೆಯೂ ಉಂಟು ಅದಕ್ಕೊಂದು ಬಣ್ಣವೂ ಉಂಟು ಎಲ್ಲವುದೂ ಉಂಟು ನೋಡಿ ಇದೆಲ್ಲ ಭೇದಗಳಿವೆ ಆದರೆ ಎಲ್ಲ ಭೇದಗಳಿಗೆ ಆಧಾರವಾದ ಹಗ್ಗ ಮಾತ್ರ ಅದು ಒಂದೇ ಅದಕ್ಕೆ ಹೆಡೆಯೂ ಇಲ್ಲ ಬಾಲವೂ ಇಲ್ಲ ಎಂಥದೂ ಇಲ್ಲ ಒಂದು ಹಗ್ಗದ ತುಂಡು ಅಲ್ವಾ ಅಲ್ಲಿ ಏನು ಹೇಳಿದಂಗಾಯ್ತು ಭೇದಗಳು ಕಂಡ ಮಾತ್ರಕ್ಕೆ ಭೇದಕ್ಕೆ ಆಧಾರವಾದ ವಸ್ತುವಿನಲ್ಲಿಯೂ ಸಹ ಭೇದ ಇರಬೇಕು ಅಂತ ನಿಯಮ ಇಲ್ಲ ಇದು ಹೇಳಲಿಕ್ಕೆ ಹೊರಟಂತಹ ವಿಷಯ ಅದನ್ನು ಹೇಳ್ತಾರೆ ಇಡೀ ಈ ವಿಶ್ವ ಇದು ಹೇಗೆಂಟು ಕೇಳಿದ್ರೆ ಇದೊಂದು ವಿಕಲ್ಪ ಅಂದ್ರೆ ಬೇರೆ 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 ರೀತಿಯಲ್ಲಿ ತೋರ್ತಾ ಇರುತ್ತೆ ಅಂದ ಮಾತ್ರಕ್ಕೆ ಇದಕ್ಕೆ ಆಧಾರವಾದ ವಸ್ತುವಿನಲ್ಲೂ ಸಹ ವಿಕಲ್ಪ ಭೇದ ಸಂಶಯ ಇದೆಯೋ ಅಂತ ಕೇಳಿದರೆ ಇಲ್ಲ ಹಾಗೆ ಇರಬೇಕು ಅನ್ನುವಂತಹ ನಿಯಮ ಇಲ್ಲ ಯಾಕೆಂದ್ರೆ ಇದು ಅಸತ್ ಇದು ಅಸತ್ ಅಂದರೆ ತೋರಿಕೆಯ ವಸ್ತು ಅಷ್ಟೇ ನೀವು ತರತರಾವಳಿಯ ಆಭರಣಗಳನ್ನು ಮಾಡಿ ಒಂದೊಂದು ಆಭರಣದಿಂದ ಒಂದೊಂದು ಹೂವುಗಳನ್ನು ಮಾಡಿದಾಗ ಆ ಹೂವಿನಲ್ಲಿ ಎಷ್ಟೊಂದು ದಳಗಳು ಆ ದಳಕ್ಕಿಂತ ಈ ದಳ ಬೇರೆ ಈ ದಳಕ್ಕಿಂತ ಅದರ ತೊಟ್ಟು ಬೇರೆ ಅದರ ತೊಟ್ಟಿಗಿಂತ ಕೇಸರ ಬೇರೆ ಎಲ್ಲವುದು ಬೇರೆ ಆದರೆ ಎಲ್ಲಕ್ಕೂ ಸಹ ಆಧಾರವಾದಂಥ ಬಂಗಾರ ಎನ್ನುವುದು ಮಾತ್ರ ಅದರೊಳಗೆ ಅದು ಒಂದೇ ಹಾಗೆಯೇ ಪ್ರಪಂಚ ವಿವಿಧವಾಗಿ ತೋರಿದರೂ ಸಹ ಪ್ರಪಂಚಕ್ಕೆ ಆಧಾರವಾದಂಥ ಬ್ರಹ್ಮವಸ್ತು ಏನುಂಟಲ್ಲ ಅದು ಒಂದೇ ಇಡೀ ವಿಶ್ವವೂ ಸಹ ಅದರಲ್ಲಿ ಎಂಥದ್ದು ಅಂದರೆ ಅದು ನಿರ್ವಿಕಾರ ಅದರಲ್ಲಿ ಯಾವುದೇ ವಿಕಾರಗಳೂ ಇಲ್ಲ ಮತ್ತಷ್ಟೇ ಅಲ್ಲ ಅದಕ್ಕೊಂದು ಆಕಾರವೂ ಸಹ ಇಲ್ಲ ಯಾವುದೇ ವಿಶೇಷವೂ ಇಲ್ಲ ವಿಶೇಷ ಅಂದರೆ ಬಣ್ಣ ಆಗಲಿ ಮತ್ತು ದಪ್ಪ ಆಗಲಿ ಇನ್ಯಾವುದೇ ಆಕಾರವೂ ಸಹ ವಿಶೇಷವೂ ಸಹ ಅದರಲ್ಲಿ ಇಲ್ಲ ಮೂಲವಸ್ತು ಅದು ಆದ್ದರಿಂದ ಅದರಲ್ಲಿ ತೋರುವ ಈ ವಿವಿಧತೆಗಳನ್ನೇ ನೋಡ್ತಾ ವಿಕಲ್ಪಗಳನ್ನೇ ನೋಡ್ತಾ ಹೋದರೆ ನಿನಗೆ ಸಮಾಧಾನ ಎಲ್ಲಿಂದ ಸಿಗತ್ತೆ ಮನಸ್ಸು ಎಷ್ಟೆಷ್ಟು ಭೇದ ಭೇದಗಳನ್ನು ಮಾಡ್ತಾ ಮಾಡ್ತಾ ಹೋಗತ್ತೋ ಅಷ್ಟೆಷ್ಟು ಅದು ಶಾಂತಿಯಿಂದ ದೂರ ಹೋಗುತ್ತೆ ಅದು ಎಷ್ಟೆಷ್ಟು ಒಂದರೊಳಗೆ ಮರ್ಜಾಗ್ತಾ ಬರುತ್ತೋ ಅಷ್ಟು ಸಮಾಧಾನದಿಂದ ಇರುತ್ತೆ ಹಾಗಾಗಿ ನಿರ್ವಿಕಾರೇ ನಿರಾಕಾರ ನಿರ್ವಿಶೇಷೇ ಭಿದಾಕುತಃ ಅಂತಹ ನಿರಾಕಾರ ನಿರ್ವಿಕಾರ ನಿರ್ವಿಶೇಷವಾದಂಥ ಆ ಬ್ರಹ್ಮ ವಸ್ತುವಿನಲ್ಲಿ ಚೈತನ್ಯದಲ್ಲಿ ಭೇದ ಅನ್ನೋದು ಎಲ್ಲುಂಟು ಭೇದ ಅನ್ನೋದು ಸುತರಾಮ್ ಇಲ್ಲವೇ ಇಲ್ಲ ಯಾಕೆಂದರೆ ಅದು ಒಂದೇ ಒಂದು ಅಖಂಡವಾದಂತಹ ವಸ್ತು ಇಷ್ಟು ಈ ಶ್ಲೋಕದ ಅರ್ಥ ಅಂತಂದ್ಕೊಂಡು ಮತ್ತೆ ಮುಂದೆ ನಾನ್ನೂರ ಒಂದನೇ ಶ್ಲೋಕಕ್ಕೆ ಹೋಗೋಣ ಭೇದ ಇಲ್ಲ ಅಂತ ಹೇಳಿದ್ರಿ ಯಾವ್ಯಾವ ತರಹದ ಭೇದಗಳಿಲ್ಲ ಅಂತ ಶಿಷ್ಯನ ಪ್ರಶ್ನೆ ಅದಕ್ಕೆ ಉತ್ತರವನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ದೃಷ್ಟೃ ದರ್ಶನ ದೃಶ್ಯಾದಿ ಭಾವಶೂನ್ಯೈಕ ವಸ್ತುನಿ ನಿರ್ವಿಕಾರೆ ನಿರಾಕಾರೆ ನಿರ್ವಿಶೇಷೇ ಭಿದಾ ಕುತಃ ಇನ್ನೊಂದು ಸಲ ದೃಷ್ಟೃ ದರ್ಶನ ದೃಶ್ಯಾದಿ ಭಾವಶೂನ್ಯೈಕ ವಸ್ತುನಿ ನಿರ್ವಿಕಾರೇ ನಿರಾಕಾರೇ ನಿರ್ವಿಶೇಷೇ ಭಿದಾ ಕುತಃ ಒಂದನ್ನು ಗಮನಿಸಬೇಕು ನೀವು ಈ ನಾನೂರನ ನಾನೂರನೆಯ ಶ್ಲೋಕದಲ್ಲಿ ಏನುಟ್ಟ ಉತ್ತರಾರ್ಧ ಆ ಉತ್ತರಾರ್ಧವೇ ಮುಂದಿನ ಮೂರು ಶ್ಲೋಕಗಳಲ್ಲಿ ಅದು ಅನುವರ್ತನೆ ಆಗುತ್ತೆ ಯಾಕೆಂದರೆ ಆ ಭೇದ ಎಲ್ಲುಂಟು ಭೇದ ಎಲ್ಲುಂಟು ಅಂತ ಪ್ರಶ್ನೆ ಮಾಡ್ತಾರೆ ಭೇದ ಅನ್ನೋದು ಇಲ್ಲ ಅಂತ ಅರ್ಥ ನೋಡೋಣ ದೃಷ್ಟರು ದೃಶ್ಯ ದರ್ಶನ ಮೊದಲಾದ ಯಾವ ಭಾವಗಳೂ ಇಲ್ಲದ ಮತ್ತು ನಿರ್ವಿಕಾರವು ನಿರಾಕಾರವು ನಿರ್ವಿಶೇಷವೂ ಏಕವಸ್ತುವಿನಲ್ಲಿ ಭೇದ ಹೇಗೆ ಇದ್ದೀತು ಇರಲಾರದು ಅಂತ ಪೂರ್ವಾರ್ಧದ ಮಾತ್ರ ಅರ್ಥ ಹೇಳಿದ್ರೆ ಉತ್ತರಾರ್ಧ ಸಮಾನ ಎಲ್ಲ ಶ್ಲೋಕಗಳಿಗೂ ಸಹ ದೃಷ್ಟೃ ದರ್ಶನ ದೃಶ್ಯಾದಿ ಭಾವಶೂನ್ಯೈಕ ವಸ್ತುನಿ ಪ್ರಪಂಚದಲ್ಲಿ ಈ ಮೂರು ಎಲ್ಲ ಕಡೆಗೂ ನಿಯತವಾಗಿ ಇರ್ತವೆ ಯಾವ್ಯಾವುದು ಅಂದರೆ ಒಂದು ದೃಷ್ಟ ಅಂತ ಈ ಉದಾಹರಣೆಗೆ ನಾನು ನೋಡ್ತಾ ಇದ್ದೇನೆ ಮತ್ತು ಹಾಗೆ ನೋಡ್ತಾ ಇರುವಂತಹ ನನಗೆ ಗೋಚರಿಸುವಂತಹದ್ದು ಏನು ಕೇಳಿದರೆ ಇದು ದರ್ಶನ ಅಂದರೆ ಇದರ ದರ್ಶನ ಆಗುತ್ತೆ ಕಾಣುತ್ತೆ ಯಾಕೆ ಅಂತ ಕೇಳಿದ್ರೆ ಅದು ದೃಶ್ಯ ಅಂದರೆ ನನ್ನ ಕಣ್ಣಿಗೆ ಅದು ಗೋಚರಿಸತ್ತೆ ಅಂದರೆ ನೋಡುವವನು ನೋಡಲ್ಪಡುವ ವಸ್ತು ಈ ನೋಡುವವನಿಗೆ ಮತ್ತು ನೋಡಲ್ಪಡುವ ವಸ್ತುವಿಗೂ ಮಧ್ಯೆಯಲ್ಲಿರುವಂತಹದ್ದು ಒಂದು ಜ್ಞಾನ ನೋಡಿದ ತಕ್ಷಣ ಓಹೋ ಈ ಆ ಈ ವಸ್ತು ಉಂಟು ಅಂತ ಇದನ್ನೇ ಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳ್ತಾರೆ ಅಂದರೆ ಪ್ರಮಾತ ಮತ್ತೆ ಪ್ರಮಿತಿ ಪ್ರಮೇಯ ಅಂತ ಜ್ಞಾನ ಅಂತ ಅರ್ಥ ಪ್ರಮೇಯ ಅಂದ್ರೆ ನೋಡುವ ನಾನಿದ್ದೇನೆ ನೋಡಲ್ಪಡೋ ಈ ವಸ್ತು ಉಂಟು ಆದರೆ ಜ್ಞಾನ ಇಲ್ಲದಿದ್ದರೆ ಅದು ನಮಗೆ ಅನುಭವಕ್ಕೆ ಬರುವುದಿಲ್ಲ ಈ ಉದಾಹರಣೆಗೆ ಈ ಬಾಕ್ಸ್ ಉಂಟು ಪಕ್ಕದಲ್ಲಿ ಕರ್ಚೀಪ್ ಉಂಟು ಈಗ ನಾನು ಹೇಳಿದ್ರೆ ಈ ಬಾಕ್ಸ್ ಈ ಖರ್ಚೀಪನ್ನು ನೋಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಆ ಜ್ಞಾನ ಬರುತ್ತಾ ಇಲ್ಲ ಈ ನೋಟ್ಬುಕ್ ಈ ಬಾಕ್ಸ್ ನೋಡ್ತಾ ಇದೆ ಅಂತ ಹೇಳಿದ್ರೆ ನೋಡ್ತಾ ಇದೆ ಅಂತ ಹೇಳೋದಕ್ಕಾಗತ್ತ ಇಲ್ಲ ಯಾಕಿಲ್ಲ ಕೇಳಿದ್ರೆ ಇದು ಜಡ ಇದರೊಳಗೆ ಚೈತನ್ಯ ಇಲ್ಲ ಇದಕ್ಕೆ ಜ್ಞಾನ ಇಲ್ಲ ಎಲ್ಲೆಲ್ಲಿ ಈ ಜ್ಞಾನ ಅನ್ನೋದು ಇರುತ್ತಲ್ಲ ಅದು ಸಾಮಾನ್ಯವಾಗಿ ಮೂರು ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಲೌಕಿಕ ಜ್ಞಾನದಲ್ಲಿ ಈ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಇರ್ತಾನೆ ಅವನು ಎಷ್ಟು ಓದಬೇಕೋ ಅಷ್ಟು ಓದೋದಿಲ್ಲ ಮೇಷ್ಟು ಬೈತಾರೆ ದಡ್ಡ ನೀನು ಓದೋದಿಲ್ಲ ಅಂತ ಅಲ್ವಾ ಆದರೆ ಆ ವಿದ್ಯಾರ್ಥಿ ಓದ್ತಾ ಇರ್ತಾನಲ್ಲ ಬೆಂಚಿನ ಮೇಲೆ ಕುಳಿತು ಆ ಬೆಂಚ್ ಸುಮಾರು ಇಪ್ಪತ್ತು ವರ್ಷದಿಂದ ಈ ಮೇಷ್ಟ್ರ ಹತ್ರ ಪಾಠ ಕೇಳಿರುತ್ತೆ ಯಾವತ್ತಾರು ಒಂದಿವ ಮೇಷ್ಟ್ರು ದಡ್ಡ ನೀನು ಇಪ್ಪತ್ತು ವರ್ಷದಿಂದ ಪಾಠ ಕೇಳಿದೆ ನಿನಗೇನು ಬರೋದಿಲ್ಲ ಅಂತ ಆ ಬೆಂಚನ್ನು ಬೈತಾರ ಒಯ್ಯೋದಿಲ್ಲ ಯಾಕೆ ಒಯ್ಯೋದಿಲ್ಲ ಹೇಳಿ ಅಲ್ಲಿ ಜ್ಞಾನ ಇಲ್ಲ ಅಲ್ವಾ ಅಂದ್ರೆ ಅದಕ್ಕೆ ಹೇಳಿದ್ದನ್ನು ಹಿಡಿದುಕೊಳ್ಳುವ ಶಕ್ತಿ ಇಲ್ಲ ಹಾಗಿದ್ರೆ ಏನು ಹೇಳಿದಂಗಾಯ್ತು ಯಾವನಿಗೆ ಓದುವ ಶಕ್ತಿಯೂ ಇತ್ತು ಓದಿದ್ದನ್ನು ಹಿಡಿದುಕೊಳ್ಳುವ ಶಕ್ತಿಯೂ ಇತ್ತು ಆ ಕೆಲಸ ಮಾಡದೆ ಇದ್ರೆ ಅವನು ದಡ್ಡ ಯಾವುದಕ್ಕೆ ಆ ಸಾಮರ್ಥ್ಯವೇ ಇಲ್ವೋ ಅದು ದಡ್ಡ ಎನ್ನುವಂತಹ ಶಬ್ದ ಪ್ರಯೋಗ ಇಲ್ಲ ಯಾಕೆ ಅಂದರೆ ಅದು ಇಲ್ಲ ಜ್ಞಾನವೇ ಇಲ್ಲ ಅದಕ್ಕೆ ಕಲ್ಲನ್ನು ಮರವನ್ನು ನೋಡಿ ನಾವು ಬೈತೇವಾ ಅವತ್ತಿಂದ ಇವತ್ತಿನವರಿಗೆ ಫುಟ್ಪಾತಲ್ಲೇ ನಿಂತಿದೆ ನಿನ್ನ ಸ್ವಲ್ಪ ಬುದ್ಧಿ ಇಲ್ವಾ ಪಕ್ಕಕ್ಕೆ ಸರಿಬಾರ್ದು ಅಂತ ಮರ ನೋಡಿ ನಾವು ಬೈತೆವಾ ನಾವು ಪಕ್ಕದ ಒಂದು ಬಂಡೆ ಕುಂತಿರುತ್ತೆ ಇಲ್ಲೇ ಪಕ್ಕದಲ್ಲಿ ಇದೆಯಲ್ಲ ಇಲ್ಲೇ ಇದೆಯಾ ನೂರಾರು ವರ್ಷದಿಂದ ಪಕ್ಕಕ್ಕೆ ಅಂತ ಯಾರೋ ಕೇಳ್ತಾರ ಹಾಗೆ ಕೇಳಿದ್ರೆ ಇವ್ನು ಹೇಳಿದ ಮಾತನ್ನು ಕೇಳಿಸ್ಕೊಂಡು ಅವ್ರು ನಾಲ್ಕು ಜನ ಹೇಳ್ತಾರೆ ನಿನ್ನೆವರೆಗೂ ಇವ್ರು ಸರಿ ಇದ್ರು ಅಲ್ವಾ ಯಾಕೋ ವ್ಯತ್ಯಾಸ ಆಯ್ತು ಇವತ್ತು ಅಂತ ಎಷ್ಟೇ ಹಾಗಿದ್ರೆ ಅದಕ್ಕೆ ಜ್ಞಾನ ಇಲ್ಲ ಅದರೊಳಗೆ ಯಾವುದೇ ರೀತಿಯಾದಂಥ ಚೈತನ್ಯದ ಭಾವ ಇಲ್ಲ ಹಾಗಾಗಿ ನಾವು ದಡ್ಡ ಇತ್ಯಾದಿ ಪ್ರಯೋಗ ಮಾಡೋದಿಲ್ಲ ಯಾರು ಏನು ಹೇಳಿಕ್ಕೆ ಬಂದೆ ಲೌಕಿಕ ಜ್ಞಾನ ಅಂದ ತಕ್ಷಣ ಈ ಮೂರಿದ್ದೇ ಇರುತ್ತೆ ಒಬ್ಬ ತಿಳ್ಕೊಳ್ಳೋನು ಒಂದು ತಿಳಿಯಲ್ಪಡುವುದು ಅದಕ್ಕೆ ಅಂತ ಜ್ಞಾನ ಇರಬೇಕು ಇದು ಲೋಕದಲ್ಲಿ ಇರುತ್ತೆ ಪ್ರಮಾತ ಪ್ರಮಿತಿ ಪ್ರಮೇಯ ಅಥವಾ ದೃಷ್ಟ ದೃಶ್ಯಂ ದರ್ಶನ ಅಂತ ಆದರೆ ಆ ಜ್ಞಾನಿ ಆಗಿರ್ತಾನಲ್ಲ ಸಾಧನೆ ಮಾಡಿ 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 ಎತ್ತರಕ್ಕೆ ಹೋಗಿರ್ತಾನಲ್ಲ ಅವನಿಗೂ ಸಹ ಈ ಮೂರಲ್ಲಿ ಒಂದೂ ಇರೋದಿಲ್ವಂತೆ ಯಾಕಿರೋದಿಲ್ಲ ಅಂತ ಕೇಳಿದರೆ ನೋಡಿ ನನಗೀಗ ಇದನ್ನು ನೋಡಿದಾಗ ಓ ನಾನು ಈ ಬಾಕ್ಸನ್ನು ನೋಡ್ತಾ ಇದ್ದೇನೆ ನಾನು ನೋಡಲ್ಪಡುವಂಥ ಈ ಬಾಕ್ಸ್ ನನಗಿಂತ ಬೇರೆ ಅನ್ನುವಂಥ ಭಾವನೆ ಉಂಟು ಮತ್ತು ಜ್ಞಾನದಿಂದ ನಾನು ಇದನ್ನು ತಿಳಿತಾ ಇದ್ದೇನೆ ಅಂದರೆ ಆ ಜ್ಞಾನದಿಂದ ನನಗೆ ಈ ತಿಳುವಳಿಕೆ ಬರ್ತಾ ಇದೆ ಅಂತ ವಿಚಾರ ಮಾಡ್ತೇನೆ ಅಲ್ವಾ ಯಾಕೆ ಬರುತ್ತೆ ಕೇಳಿದರೆ ಇದು ನನಗಿಂತ ಬೇರೆ ಅಂತ ನನಗೆ ಹಾಗೆ ಗೋಚರಿಸ್ತಾ ಉಂಟು ಅವನಿಗೆ ಆತ್ಮೇತರವಾದ ಇನ್ನೊಂದು ವಸ್ತುವೇ ಗೋಚರಿಸುವುದಿಲ್ಲ ಆದ್ದರಿಂದ ಅವನಿಗೆ ನಾನು ತಿಳಿದುಕೊಳ್ಳುವವನು ಇದು ತಿಳಿಯಲ್ಪಡುವುದು ಅದಕ್ಕೊಂದು ಸಹಕಾರಿಯ ಜ್ಞಾನ ಅಂತ ಇದೆ ಅನ್ನುವಂಥ ಈ ತ್ರಿಪುಟಿ ಅವನಿಗೆ ಇರುವುದಿಲ್ಲ ಅವನಿಗೆ ಇರೋದು ಒಂದೇ ತನ್ನ ಸ್ವರೂಪವೇ ಆತ್ಮಸ್ವರೂಪ ಆದ್ದರಿಂದ ಆತ್ಮೇತರವಾದದ್ದು ಇನ್ನೊಂದು ಇಲ್ಲದೆ ಇದ್ದದ್ರಿಂದ ಅವನಿಗೆ ದೃಷ್ಟ ಮತ್ತೆ ದೃಷ್ಟ ಮತ್ತೆ ದರ್ಶನ ದೃಶ್ಯ ಎನ್ನುವಂಥ ಈ ಭೇದವು ಸಹ ಅವನಿಗೆ ಇರೋದಿಲ್ಲ ಇಷ್ಟು ಈ ಶ್ಲೋಕದ ಅರ್ಥ ದೃಷ್ಟೃ ದರ್ಶನ ದೃಶ್ಯಾದಿ ಏಕ ವಸ್ತುನಿ ಇದು ಯಾವುದೂ ಇಲ್ಲ ಅವನಿಗೆ ಅವನಿಗೆ ಕಾಣೋದೇನು ವಸ್ತುನಿ ಒಂದೇ ಒಂದು ವಸ್ತು ನಾವು ಮಕ್ಕಳಿಗೆ ನದಿಯನ್ನು ಪರಿಚಯ ಮಾಡಿಸ್ಲಿಕ್ಕೆ ಹೋಗಿ ನಿಲ್ಲಿಸ್ಕೊಂಡು ಹೇಳ್ತೇವೆ ನೋಡು ಇದು ನೀರು ಇದು ಅದರ ತೆರೆ ಇದು ಅದರ ನೊರೆ ಇದು ಅದರ ಸುಳಿ ಅಂತೆಲ್ಲ ಹೇಳ್ತೇವೆ ಅಲ್ವಾ ಆದರೆ ಒಬ್ಬ ನಿಜವಾಗಿ ನೀರನ್ನು ತಿಳಿದವನು ಏನು ಹೇಳ್ತಾನೆ ಕೇಳಿದ್ರೆ ಇವ್ನು ಹೇಳ್ತಾ ಇರೋದೆಲ್ಲ ಬುರುಡೆ ಯಾಕೆ ಅಂದರೆ ತೆರೆಯೂ ಸಹ ನೀರನ್ನು ಬಿಟ್ಟು ಬೇರೆಯಾಗಿ ಇಲ್ಲ ನೊರೆಯೂ ನೀರನ್ನು ಬಿಟ್ಟು ಬೇರೆಯಾಗಿ ಇಲ್ಲ ಮತ್ತೆ ಸುಳಿಯೂ ನೀರನ್ನು ಬಿಟ್ಟು ಬೇರೆಯಾಗಿ ಇಲ್ಲ ಹಾಗಿದ್ರೆ ಇದು ಸಹ ಕೇವಲ ಶಬ್ದಗಳು ಮಾತ್ರ ಬೇರೆ ಅಷ್ಟೇ ಹೊರತುನೋ ಈ ಎಲ್ಲ ಶಬ್ದಗಳಿಂದ ಬೇರೆ ಬೇರೆ ಆಕಾರಗಳಲ್ಲಿ ಇದ್ದು ತೋರುವಂತಹ ಅದು ಒಂದೇ ಒಂದು ವಸ್ತು ಯಾವುದು ನೀರು ಹಾಗೆ ದೃಷ್ಟು ದರ್ಶನ ದೃಶ್ಯಾದಿ ಭಾವಶೂನ್ಯಿಕ ವಸ್ತುನಿ ಇಂತಹ ನಿರ್ವಿಕಾರೆ ನಿರಾಕಾರೇ ನಿರ್ವಿಶೇಷೆ ಭಿದಾಕುತ ಕುತಃ ಅದರೊಳಗೆ ಎಲ್ಲುಂಟು ಭೇದ ಅಂದರೆ ತೆರೆ ನೊರೆ ಸುಳಿ ಎಲ್ಲ ಭೇದ ಅದು ತೋರತ್ತೆ ಅಷ್ಟೇ ಹೊರತು ವಾಸ್ತವಿಕವಾಗಿ ನೀರಿಗಿಂತ ಬೇರೆ ಅಲ್ಲ ಹೀಗೆ ಭಿದ ಕುತಃ ಇಲ್ಲಿಗೆ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಳ್ಳೋಣ ಯಾಕೆ ಅಂದರೆ ಉಪನಿಷತ್ತು ಹೇಳುತ್ತೆ ಎತ್ರತು ತು ತತ್ಕೇನ ಕಂಪಶ್ಯೇತ್ ಆ ಜ್ಞಾನಿಗೆ ಎಲ್ಲ ಕಡೆಗೂ ಆತ್ಮವಸ್ತುವೇ ಗೋಚರಿಸ್ತಾ ಇರುವಾಗ ಅದನ್ನು ಬಿಟ್ಟು ಇನ್ನೇನು ಕಂಪಶೇತ್ ಏನನ್ನು ನೋಡ್ತಾನೆ ಕ್ವಶನ್ ಮಾರ್ಕ್ ಏನನ್ನು ನೋಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಲೋಕದ ದೃಷ್ಟಿಯಲ್ಲಿ ಅವನೊಂದು ರೀತಿಯ ಹುಚ್ಚನಾಗಿ ಕಾಣ್ತಾನೆ ಅವನ ಬಗ್ಗೂ ಸಹ ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಇಂತಹ ಜ್ಞಾನಿಗೆ ಭಿದಾ ಕುತಃ ಭೇದ ಅನ್ನುವಂತಹದ್ದು ಎಲ್ಲಿಂದ ತಾನೇ ಅನುಭವಕ್ಕೆ ಬರುತ್ತೆ ಬರೋದಿಲ್ಲ ಇಷ್ಟು ಹಿನ್ನೆಲೆಯಲ್ಲಿ ಇದು ಸಾಕು ಒಂದು ಅಂದ್ಕೊಂಡು ಮತ್ತೆ ನಾನೂರ ಎರಡನೇ ಶ್ಲೋಕದ ಕಡೆಗೆ ಹೋಗೋಣ ಅವನಿಗೆ ಭೇದ ಕಾಣದೇ ಇರುವುದಕ್ಕೆ ಕಾರಣ ಏನು ಅನ್ನೋದಕ್ಕೆ ಮತ್ತೊಂದು ಲೌಕಿಕ ದೃಷ್ಟಾಂತ ಕೊಡ್ತಾರೆ ನಮ್ಗೆ ಅರ್ಥ ಆಗಲಿ ಅಂತ ಕಲ್ಪಾರ್ಣವ ಇವ ಅತ್ಯಂತ ಪರಿಪೂರ್ಣೈಕ ವಸ್ತುನಿ ನಿರ್ವಿಕಾರೆ ನಿರಾಕಾರೇ ನಿರ್ವಿಶೇಷೇ ಭಿದಾ ಕುತಃ ಇನ್ನೊಂದು ಸಲ ಕಲ್ಪಾರ್ಣವ ಇವಾತ್ಯಂತ ಪರಿಪೂರ್ಣೈಕ ವಸ್ತುನಿ ವಸ್ತುನಿರ್ವಿಕಾರೇ ನಿರಾಕಾರ ನಿರ್ವಿಶೇಷೇ ಕು ಪ್ರಲಯ ಕಾಲದ ಕಡಲಿನಂತೆ ಪರಿಪೂರ್ಣವಾಗಿರುವಂತಹ ಆ ಒಂದೇ ಒಂದು ವಸ್ತುವಿನಲ್ಲಿ ಯಾವ ವಿಕಾರವೂ ಯಾವ ಆಕಾರವೂ ಯಾವ ವಿಶೇಷವೂ ಇಲ್ಲವೆಂದ ಮೇಲೆ ಅದರಲ್ಲಿ ಭೇದ ತಾನೇ ಹೇಗೆ ಉಂಟಾದೀತು ಕ್ವಶನ್ ಮಾರ್ಕ್ ಭೇದ ಉಂಟಾಗಲಾರದು ಅನ್ನೋದು ಇಲ್ಲೊಂದು ಶಬ್ದ ಉಂಟು ಕಲ್ಪಾರ್ಣವ ಅಂತ ಅರ್ಣವ ಅಂದರೆ ಸಮುದ್ರ ಅಂತ ಅರ್ಥ ಕಲ್ಪ ಅಂದರೆ ಇದೊಂದು ಶಬ್ದ ಪುರಾಣದಲ್ಲಿ ಬರುವಂತಹ ಶಬ್ದ ಈ ಇಷ್ಟು ವರ್ಷಗಳಾದ ಮೇಲೆ ಪ್ರಪಂಚ ಪ್ರಳಯ ಆಗತ್ತೆ ಅಂತ ಇನ್ನೇನಿಲ್ಲ ಸೂಕ್ಷ್ಮವಾಗಿ ಹೇಳಿಬಿಡ್ತೇನೆ ಈಗ ನಾವು ಕಲಿಯುಗದಲ್ಲಿದ್ದೇವೆ ಈ ಕಲಿಯುಗದ ಒಟ್ಟು ಅವಧಿ ಎಷ್ಟು ಅಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಈಗ ನಾವು ಇದರ ಕಳೆದಿದ್ದೆಷ್ಟು ಅಂದರೆ ಕೇವಲ ಐದು ಸಾವಿರದ ಒಂದು ನೂರು ವರ್ಷ ನಾವು ಕಳಿಬೇಕಾದದ್ದು ಎಷ್ಟಿದೆ ಅಂತ ಲೆಕ್ಕ ಹಾಕ್ಕೊಳ್ಳಿ ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ ನಮ್ಮಲ್ಲಿ ಕೆಲವು ಜನರಿಗೆ ಜೀವನದಲ್ಲಿ ಆಗಾಗ ಆಗಾಗ ಬೇಡದೆ ಇರುವ ವಿಷಯದ ಬಗ್ಗೆ ವೈರಾಗ್ಯ ಬಂದುಬಿಡ್ತದೆ ಆ ಇದು ನಿಜವಾದ ವೈರಾಗ್ಯ ಅಲ್ಲ ದಿಢೀರಂತ ಬಂದದ್ದು ಹಾಗಾಗಿ ಏನು ಮಾಡುತ್ತೆ ಕೇಳಿದ್ರೆ ತಗೊಂಡೋಗಿ ಸಾವಿನಲ್ಲಿ ಮುಕ್ತಾಯ ಕಂಡುಬೋಣ ಅಂತ ವಿಚಾರ ಮಾಡ್ತಾರೆ ಸತ್ತು ಬಿಟ್ಟರೆ ಸಮಸ್ಯೆ ಪರಿಹಾರ ಆಯಿತು ಅಂತ ಸತ್ರಿ ಅಂತ ಇಟ್ಕೊಳ್ಳಿ ಮತ್ತೆ ಎಲ್ಲಿ ಹುಟ್ಟಬೇಕು ನೀವು ಇಲ್ಲೇ ಹುಟ್ಟಬೇಕು ಈಗ ಈ ಜೀವನ ಹಾಳು ಮಾಡಿಕೊಂಡಿದ್ದು ಒಂದು ಆತ್ಮಹತ್ಯೆ ಮಹಾಪಾಪ ಅಂತ ಹೇಳ್ತೇವೆ ಅದು ಇನ್ನೊಂದು ಪಾಪ ಮತ್ತೆ ಮನಃ ನೀವು ಹುಟ್ಟಷ್ಟೊತ್ತಿಗೆ ಈ ಕಾಲ ಉಂಟಲ್ಲ ಅದೇನು ಬದಲಾವಣೆ ಆಗಿರಲ್ಲ ಮತ್ತೊಂದಿಷ್ಟು ಕೆಟ್ಟ ಮುಖದಲ್ಲಿ ಬದಲಾವಣೆ ಆಗಿರುತ್ತೆ ಸತ್ತ ತಪ್ಪಿಗೆ ಮತ್ತೆ ಪುನಃ ಕೆಟ್ಟ ಕಾಲದಲ್ಲಿ ಕೆಟ್ಟ ವೇಳೆಯಲ್ಲಿ ಕೆಟ್ಟ ಸಮಯದಲ್ಲಿ ಹುಟ್ಟಬೇಕು ಆ ಮತ್ತೆ ಎಷ್ಟು ವರ್ಷ ಕಳಿಬೇಕು ನಾಲ್ಕು ಲಕ್ಷದ ಇಪ್ಪತ್ತ ಆರು ಸಾವಿರ ವರ್ಷ ಪಕ್ಕ ಮತ್ತೆ ಅಷ್ಟು ಮೇ ಅಷ್ಟರೊಳಗೆ ಇನ್ನು ಎಷ್ಟು ಸಲ ಸಾಯಬೇಕು ಹೀಗೆಲ್ಲ ಇದ್ದಾಗ ಸ್ವಲ್ಪ ವಿಚಾರ ಮಾಡಿದರೆ ವಿವೇಕಿಗಳಾದವರು ಆತ್ಮಹತ್ಯೆಗೆ ಮುಂದಾಗೋದಿಲ್ಲ ಯಾಕೆಂದ್ರೆ ಆತ್ಮಹತ್ಯೆ ಸಮಸ್ಯೆಗೆ ಪರಿಹಾರ ಅಲ್ಲ ಸಮಸ್ಯೆಗಳನ್ನು ತಂದೊಡ್ಡುವಂಥ ಒಂದು ಪ್ರಕ್ರಿಯೆ ಅದು ಸಮಯ ಬಂದಿದ್ದಕ್ಕೆ ಕೇಳಿದ್ದೇನೆ ವಿಷಯದಿಂದ ಪಕ್ಕಕ್ಕೆ ಹೋಗಿದ್ದೆ ನಾನು ಮತ್ತು ನಾನು ವಿಷಯಕ್ಕೆ ಬರ್ತೇನೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಇದಕ್ಕಿಂತ ಹಿಂದಿನ ವರ್ಷ ದ್ವಾಪರಾಯುಗ ಅದು ಇದರ ಎರಡರಷ್ಟು ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರ ವರ್ಷ ಇದಕ್ಕಿಂತ ಅದಕ್ಕಿಂತ ಹಿಂದಿನ ವರ್ಷ ಮತ್ತೆ ಬರುವಂತಹದ್ದು ಅದು ತ್ರೇತಾಯುಗ ಅದು ಈ ಕಲಿಯುಗದ ಮೂರರಷ್ಟು ಹನ್ನೆರಡು ಲಕ್ಷದ ಲೆಕ್ಕ ಹಾಕ್ಕೊಳ್ಳಿ ಬರುತ್ತೆ ನಿಮಗೆ ಅದಕ್ಕೂ ಹಿಂದೆ ಹೋದರೆ ಬರುವಂತಹದ್ದು ಕೃತಯುಗ ಅದು ಈ ಕಲಿಯುಗದ ನಾಲ್ಕರಷ್ಟು ದೊಡ್ಡದು ಅಂದರೆ ಸುಮಾರು ಹದಿನೇಳು ಲಕ್ಷದ ಚಿಲ್ಲರೆ ಬರ್ತದೆ ಅದಕ್ಕೆ ಅಂತ ಎಲ್ಲ ಸೇರಿದರೆ ಒಟ್ಟು ಎಷ್ಟಾಯಿತು ಕೇಳಿದ್ರೆ ಬಹಳ ಸುಲಭ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಅಂತ ಹೇಳಿದ್ನಲ್ಲ ನಾನು ಅದಕ್ಕೊಂದು ಸೊನ್ನೆ ಸೇರಿಸ್ಬಿಡಿ ನಲವತ್ತ್ಮೂರು ಲಕ್ಷದ ಎಷ್ಟು ವರ್ಷ ಬಂತಿಲ್ಲ ನಾವೊಂದು ಸೊನೆ ಸೇರಿಸಿ ಅಂತ ಹೇಳಿದ್ದೀನಿ ಅಷ್ಟು ಕರೆಕ್ಟಾಗಿ ಬರುತ್ತೆ ಅದು ಅಷ್ಟು ವರ್ಷ ಈ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷ ಉಂಟಲ್ಲ ಇದು ಒಂದು ಸಾವಿರ ಬಾರಿ ತಿರುಗಿದರೆ ಅದಕ್ಕೆ ಒಂದು ಯುಗ ಚಕ್ರ ಅಂತ ಹೆಸರು ಇಂತಹ ಯುಗ ಚಕ್ರ ನೂರು ಬಾರಿ ನಡೆದರೆ ನಮ್ಮನ್ನ ಸೃಷ್ಟಿ ಮಾಡಿದ ಚತುರ್ಮುಖ ಬ್ರಹ್ಮನಿಗೆ ಒಂದು ದಿನ ಅದನ್ನ ಕಲ್ಪ ಅಂತ ಕರೀತಾರೆ ಕಲ್ಪ ಅಂತ ಕರೀತಾರೆ ಅಂದ್ರೆ ನಾವು ಹೇಗೆ ರಾತ್ರಿ ನಿದ್ದೆ ಮಾಡ್ತೇವೋ ಅವನು ನಿದ್ದೆ ಮಾಡ್ತಾನೆ ಆಗ ಪ್ರಳಯ ಆಗತ್ತೆ ಒಂದು ಮಿನಿ ಪ್ರಳಯ ಅವನಿಗೆ ಎಚ್ಚರ ಆದಾಗ ಹೇಗೆ ನಮಗೆ ಎಚ್ಚರ ಜಗತ್ತಿನ ಕ್ರಿಯೆಯಲ್ಲಿ ನಾವು ತೊಡಗ್ತೇವಲ್ಲ ನಮ್ಮ ಆಫೀಸು ನಮ್ಮ ಮನೆ ನಮ್ಮ ತೋಟ ನಮ್ಮ ಏನೇನೋ ಉದ್ಯೋಗಗಳಲ್ಲಿ ಮಾಡ್ತಾರಲ್ಲ ಹಾಗೆ ಅವನು ಕ್ರಿಯೆಯಲ್ಲಿ ತೊಡಗ್ತಾನೆ ಅದೇ ಈ ಸೃಷ್ಟಿ ಪ್ರಕ್ರಿಯೆ ಅವನ ಹಗಲು ಸೃಷ್ಟಿ ಅವನ ರಾತ್ರಿಯೇ ಪ್ರಳಯ ಇದನ್ನ ದೈನಂದಿನ ಕಲ್ಪ ದೈನಂದಿನ ಪ್ರಳಯ ಅಂತ ಕರೀತಾರೆ ಮತ್ತು ಅವನಿಗೂ ನೂರು ವರ್ಷ ಆದಾಗ ಅವನು ಸಹ ಒಂದು ದಿವಸ ಹೋಗ್ತಾನೆ ಅದನ್ನು ಮಹಾಕಲ್ಪ ಮಹಾಪ್ರಳಯ ಅಂತೆಲ್ಲ ಕರೆಯುತ್ತೆ ಇಷ್ಟು ಹಿನ್ನೆಲೆಯಲ್ಲಿ ಈ ಕಲ್ಪ ಅಂತ ಹೇಳ್ತೇವಲ್ಲ ಪ್ರಳಯ ಕಾಲ ಮಧ್ಯಲ್ಲಿ ಒಂದು ಮಾತು ಹೇಳ್ಬಿಡ್ತೇನೆ ಈಗ ಕೆಲವು ವರ್ಷಗಳ ಹಿಂದೆ ಪತ್ರಿಕೆಗಳಲ್ಲಿ ಪ್ರಳಯ ಆಗ್ಬಿಡುತ್ತೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ಬಂದಿತ್ತು ಬಂದಿತ್ತು ಕೆಲವು ಜನ ಆ ಪತ್ರಿಕೆಗಳನ್ನು ಓದೋದೇ ಬಿಟ್ಬಿಟ್ರು ಭಯದಿಂದ ಮತ್ತೆ ಕೆಲವು ಜನ ಆಸ್ತಿ ಪಾಸ್ತಿ ಮಾರಾಟ ಮಾಡ್ಬಿಟ್ರು ನಮ್ಮ ಪ್ರಳಯ ಅಂತ ಇನ್ನೇನು ಹೋಗೇ ಬಿಡೋದು ಅಂತ ಏನೂ ಆಗಲಿಲ್ಲ ನಮ್ಮಲ್ಲಿ ಆಗಾಗ ಇಂಥ ಈ ಸುಳ್ಳು ಸುದ್ದಿಗಳು ಹುಟ್ಟುತ್ತವೆ ಕಲ್ಕಿ ಭಗವಾನ್ ಬಂದೇ ಬಿಟ್ಟ ಅಂತ ಒಂದು ಸುದ್ದಿ ಬಂತು ಅದೇನೋ ಇತ್ತೀಚೆಗೆ ಪುನಃ ಸುದ್ದಿ ಇಲ್ಲ ಆದರೆ ನಮ್ಮ ಶಾಸ್ತ್ರಗಳಿದನ್ನೆಲ್ಲ ಕರಾರುವಕ್ಕ ಹೇಳಿವೆ ಯಾವಾಗ ಆಗುತ್ತೆ ಪ್ರಳಯ ಯಾವಾಗ ಕಲ್ಕಿ ಬರ್ತಾನೆ ಹೀಗೆ ಅಂತ ಯಾರ್ಯಾರೋ ನಾನು ಅಂಥವನು ಇಂಥವನು ಅಂತೆಲ್ಲ ಹೇಳಿದ ಮಾತ್ರಕ್ಕೆ ಆಗಾಗೋದಕ್ಕೆ ಸಾಧ್ಯನಾ ಇಲ್ಲ ಜನ ನಂಬುತ್ತಾರೆ ಅವರು ಮಾಡ್ತಾರೆ ಎಲ್ಲಿ ನಂಬೋರು ಇರ್ತಾರೋ ಅಲ್ಲಿವರಿದ್ರು ಹೇಳೋರು ಇರ್ತಾರೆ ಹೀಗೆ ಅಂತ ಅವ್ರು ಹೇಳೋರು ಇದ್ದಿದ್ರು ನಂಬೋದಲ್ಲ ಕೇಳೋರು ಇರ್ತಾರೆ ನೋಡಿ ಅವಾಗ ಹೇಳ್ತಾ ಇರ್ತಾರೆ ಹೀಗೆ ಅಂತ ಹೀಗೆ ಮತ್ತೊಮ್ಮೆ ವಿಷಯಕ್ಕೆ ಬರೋಣ ಈ ಕಲ್ಪದಲ್ಲಿ ಏನಾಗುತ್ತೆ ಕೇಳಿದರೆ ಎಲ್ಲವುದು ಸಹ ಪುರಾಣಗಳು ಹೇಳುವ ಹಾಗೆ ಪ್ರಳಯ ಕಾಲದಲ್ಲಿ ನಾಲ್ಕು ಸಮುದ್ರಗಳು ಚತುಸ್ಸಾಗರ ಇಂಗ್ಲಿಷ್ನಲ್ಲಿ ಸಾಗರ ಬೇರೆ ಸಮುದ್ರ ಬೇರೆ ಅಂತ ಏನೋ ಉಂಟು ಓಷನ್ನು ಮತ್ತು ಸಿ ಅಂತ ಭೇದ ಉಂಟು ನಮ್ಮಲ್ಲದು ಇಲ್ಲ ಎಲ್ಲವೂ ಸಾಗರ ಅಂತ ಕರೀತಾರೆ ಚತುಸ್ಸಾಗರ ಈ ನಾಲ್ಕು ಸಾಗರಗಳು ಸಹ ಸೇರಿಬಿಡ್ತವಂತೆ ಹಾಗೆ ಏನಾಗುತ್ತೆ ಕೇಳಿದ್ರೆ ಆ ನೀರಿನ ಮಧ್ಯೆಯಲ್ಲಿ ಈವರೆಗೆ ಅಲ್ಲಲ್ಲಲ್ಲಿ ಭೂಮಿ ಇತ್ತಲ್ಲ ಆ ಭೂಮಿಯಿಂದಾಗಿ ಓಹೋ ಇದು ಆ ಸಮುದ್ರ ಇದು ಈ ಸಮುದ್ರ ಅಂತ ನಾವು ಪತ್ತೆ ಹಚ್ಚುತ್ತಿದ್ವಿ ಎಲ್ಲ ಸಮುದ್ರಗಳು ಸೇರಿ ಆದ ಎಲ್ಲವೂ ಜಲಮಯ ಆದ ಮೇಲೆ ಭೂಮಿಯೇ ಇಲ್ಲ ನಡುಗಡ್ಡೆನೇ ಇಲ್ಲ ಅವುಗಳನ್ನು ಪ್ರತ್ಯೇಕಿಸುವುದು ಹೇಗೆ ಅಂತ ಪ್ರಶ್ನೆ ಆಗುತ್ತಾ ಇಲ್ಲ ಎಲ್ಲವುದೂ ಜಲಮಯವೇ ಆದಾಗ ಮತ್ತಿದು ಆ ಸಮುದ್ರ ಇದು ಈ ಸಮುದ್ರ ಅಂತ ಪ್ರತ್ಯೇಕ ಮಾಡಲಿಕ್ಕೆ ಆಗೋದಿಲ್ಲ ಹೀಗೆ ದ್ವೀಪಗಳು ಶೂನ್ಯವಾಗ್ತವೆ ಭೂಮಿಯೂ ಸಹ ಜಲಮಯ ಆಗಿಬಿಡುತ್ತದೆ ಹಾಗಾಗಿ ಏನಾಗುತ್ತೆ ಕೇಳಿದ್ರೆ ಕಲ್ಪಾರ್ಣವ ಇವ ಅತ್ಯಂತಂ ಆ ಕಲ್ಪಾರ್ಣವದಲ್ಲಿ ನೀರೇ ನೀರು ಎಲ್ಲ ಕಡೆಗೂ ಸಹ ಹಾಗೆಯೇ ಆ ಜ್ಞಾನಿಗೆ ಯಾಕೆ ಭೇದ ಗೊತ್ತಾಗೋದಿಲ್ಲ ಕೇಳಿದ್ರೆ ಅವನಿಗೆ ಎಲ್ಲ ಕಡೆಗೂ ಕಾಣೋದು ಒಂದೇ ಆತ್ಮವೇ ಆತ್ಮ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ಕಲ್ಪಾರ್ಣವದಂತೆ ಅಂತ ಆ ಕಲ್ಪಾರ್ಣವದಲ್ಲಿ ನಡುಗಡ್ಡೆ ಇಲ್ಲ ಭೂಮಿ ಇಲ್ಲ ಯಾವ ಭೇದವೂ ಇಲ್ಲ ಹಾಗೆಯೇ ಜ್ಞಾನಿಗೆ ಆತ್ಮೇತರವಾದಂತಹ ಇನ್ನೊಂದು ವಸ್ತುವೇ ಅವನಿಗೆ ಗೋಚರಿಸುವುದಿಲ್ಲ ಹಾಗೆ ಜಲಮಯವಾದ ಹಾಗೆ ನಮಗೆ ಅರ್ಥ ಆಗೋದಕ್ಕೆ ಈ ಉದಾಹರಣೆ ಅವನಿಗಿ ಬೇಕಾಗಿಲ್ಲ ಇದು ಪ್ರಳಯ ಕಾಲದಲ್ಲಿ ನೀವು ಎಲ್ಲೂ ನಿಂತು ನೋಡಿದ್ರೂ ಸಹ ನೀರನ್ನು ಬಿಟ್ಟರೆ ಇನ್ನೇನು ಸಹ ಕಾಣುವುದಿಲ್ಲ ಆದರೆ ಸೂರ್ಯ ಒಬ್ಬ ಉದಯಿಸ್ತಾ ಇರ್ತಾನೆ ಅವನ ಉದಯ ಆಗುವ ಕ್ರಿಯೆಯಿಂದ ಇದು ಪೂರ್ವ ದಿಕ್ಕು ಅಂತ ಪತ್ತೆ ಹೆಚ್ಚಬಹುದು ಅಲ್ಲಿರೋ ಅದು ಸಹ ಆಗೋದಿಲ್ಲ ಅಂತ ಹೇಳ್ತಾರೆ ಈಗ ಅಂತ ಅಂದ್ರೆ ಈ ಪ್ರಪಂಚದ ಒಂದು ಕೊಂಡಿ ಸೂರ್ಯ ಅವನಿಂದಲೇ ನಾವು ದಿಕ್ಕನ್ನು ನಿರ್ಧಾರ ಮಾಡ್ತೇವೆ ಯಾಕೆ ಅವನೇನಾರು ಪೂರ್ವದಲ್ಲಿ ಹುಟ್ಟಲಿಲ್ಲ ಅಂತ ನಮಗೆ ಯಾವ ದಿಕ್ಕು ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ ಸೂರ್ಯಣಿ ವಿಭಜ್ಯಂತೆ ದಿಶಃ ಖಂ ಆಕಾಶನೂ ಸಹ ಅವನಿಂದಲೇ ತೀರ್ಮಾನ ದಿಕ್ಕುಗಳು ಸಹ ಅವನಿಂದಲೇ ತೀರ್ಮಾನ ಎಲ್ಲವೂ ಸಹ ಅವನನ್ನಿಟ್ಟುಕೊಂಡು ಆಗ ಹೇಗೋ ಜ್ಞಾನಗಳು ತೀರ್ಮಾನ ಮಾಡ್ತಾರೆ ಈ ದಿಕ್ಕು ಅಂತ ಲೋಕದಲ್ಲಿ ವ್ಯವಸ್ಥೆ ಅದು ಆದರೆ ಇಲ್ಲ ಹಾಗಲ್ಲ ಆ ಜ್ಞಾನಿಗೆ ಆತ್ಮವಸ್ತುವನ್ನು ಬಿಟ್ಟು ಬೇರೆ ಇನ್ನೇನು ಕಾಣೋದಿಲ್ಲ ಹೇಗೆ ಅಂದರೆ ಕಲ್ಪಕಾಲದ ಜಲಮಯದಲ್ಲಿ ಕೇವಲ ಜಲ ಮಾತ್ರ ಕಾಣುವಂತೆ ಅಂತ ಅದೃಷ್ಟ ಅಲ್ಲ ಬೇರೆ ಉದಾಹರಣೆಲ್ಲ ಈ ಉದಾಹರಣೆಗಳನ್ನು ಹೇಳದೆಲ್ಲ ನಮ್ಮಂತವ್ರು ತಲೆಗೆ ಹೊಳೆಯೋದಿಲ್ಲ ಜ್ಞಾನಿಗಳ ತಲೆಗೆ ಮಾತ್ರ ಹೊಳಿತವೆಯೋ ಇವಷ್ಟೇ ಹೀಗೆ ಎಲ್ಲ ಕಡೆಗೂ ಸಹ ಆ ಏಕೀಭವಿಸಿದಂತಹ ಆತ್ಮವಸ್ತುವನ್ನು ಮಾತ್ರ ಅವನು ನೋಡ್ತಾನೆ ಹಾಗಿದ್ರೆ ಆ ಕಲ್ಪಕಾಲದಲ್ಲಿ ಜಲಮಯವಾಗಿರುತ್ತಲ್ಲ ಅದಿಷ್ಟೇ ಪ್ರಪಂಚ ಅದು ಮಾತ್ರ ಏನು ಕಾಣುತ್ತಲ್ಲ ಅದೇ ಸಂಪೂರ್ಣ ಪ್ರಪಂಚ ಅಂತ ಕೇಳಿದ್ರೆ ಅದೇ ಸಂಪೂರ್ಣ ಪ್ರಪಂಚ ಅಲ್ಲ ಯಾಕೆಂದ್ರೆ ಪಂಚಭೂತಗಳಲ್ಲಿ ನೀರು ಎನ್ನುವುದು ಒಂದು ಭಾಗ ಅದನ್ನು ಬಿಟ್ಟು ಬೇರೆ ಉಂಟು ಹಾಗೆಯೇ ಈ ಜ್ಞಾನಿಗೂ ಸಹ ಗೋಚರಿಸ್ತಾ ಇರುತ್ತಲ್ಲ ಎಲ್ಲ ಕಡೆಗೂ ಆತ್ಮವಸ್ತು ಆದರೂ ಅವನು ವಿಚಾರ ಮಾಡ್ತಾನಂತೆ ಓಹೋ ಪಾದೋ ಸೂತಾನಿ ನನಗೆ ಕಾಣುವುದು ಸಹ ಆ ಮಹಾವಸ್ತುವಿನ ಒಂದು ಪಾದ ಭಾಗ ಮಾತ್ರ ಒಂದು ಕ್ವಾರ್ಟರ್ ಭಾಗ ಮಾತ್ರ ಇನ್ನು ನನಗೆ ಗೋಚರಿಸದೇ ಇರುವಂಥ ಮಹಾಭಾಗ ಹಾಗೇನೇ ಇದೆ ಅಂತ ಇದನ್ನು ಉಪನಿಷತ್ತು ಹೀಗೆ ಹೇಳುತ್ತೆ ಬೇರೆ ಬೇರೆ ಗ್ರಂಥಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತವೆ ಜಗನ್ಮಾತೆಯನ್ನು ಕುರಿತು ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ ಆ ಜಗನ್ಮಾತೆಯ ಸ್ವರೂಪ ಹೇಗುಂಟು ಅಂತಂದರೆ ಸೂರ್ಯ ಚಂದ್ರರು ಆಕೆಯ ಕಿವಿಯ ಬೆಂಡೋಲೆಗಳಂತೆ ಬೆಂಡೋಲೆಗಳನ್ನು ಹಾಕಿಕೊಳ್ಳುವವಳು ಆ ಬೆಂಡೋಲೆಗಳಿಗಿಂತ ಎಷ್ಟು ಪಟ್ಟು ದೊಡ್ಡವಳು ಹಾಗೆ ಪ್ರಪಂಚವನ್ನು ಬೆಳಗುವ ಸೂರ್ಯಚಂದ್ರರು ಆಕೆಯ ಕಿವಿಯ ಓಲೆ ಅಂತಾದರೆ ಇನ್ನು ಆಕೆಯ ಸ್ವರೂಪ ಎಂಥದ್ದು ವಿಚಾರ ಮಾಡಿ ಭಗವತ್ಪಾದರು ಕಂಡ ಜಗನ್ಮಾತೆ ಸ್ವರೂಪ ಅಂಥದ್ದು ಮತ್ತೆ ಅವರೇ ಮುಂದುವರೆದು ಹೇಳ್ತಾರೆ ಕೆಲವು ಕಡೆಗೆ ಈ ಪ್ರಪಂಚ ಹೇಗುಂಟು ಅಂತ ಕೇಳಿದ್ರೆ ಅವಳ ಕಾಲ ಕಿರುಬೆರಳಿಗೆ ಅಂಟಿದ ಒಂದು ಅತ್ಯಂತ ಸಣ್ಣದಾದ ಧೂಳಿಕಣ ಆ ಅತ್ಯಂತ ಸಣ್ಣದಾದ ಧೂಳಿಕಣ ಅಂದರೆ ಎಷ್ಟದು ಅಂತಂದ್ರೆ ಈ ಕಿಡಿಕೆಯ ಮೂಲಕ ಮಧ್ಯಾಹ್ನದ ಹೊತ್ತಿನಲ್ಲಿ ಬಿಸಿಲು ಬರುತ್ತೆ ಆ ಬಿಸಿಲಿನಲ್ಲಿ ಕೆಳಗಿನ ಧೂಳಿ ಹಿಂಗೆ ಹರತಾ ಇರತ್ತೆ ಅವುಗಳನ್ನು ರೇಣು ಅಂತ ಕರೀತಾರೆ ಅವುಗಳಲ್ಲಿ ಅತ್ಯಂತ ಸಣ್ಣದಾದದ್ದನ್ನು ನೀವು ಆಯ್ಕೆ ಮಾಡಿಕೊಂಡು ಅದರೊಳಗೆ ಮೂರು ಭಾಗ ಮಾಡಿದರೆ ಒಂದು ಭಾಗವನ್ನು ಆಯ್ಕೆ ಮಾಡಿಕೊಂಡಿರಿ ಆ ಒಂದು ಭಾಗ ಎಷ್ಟು ಸಣ್ಣದೋ ಅಷ್ಟು ಸಣ್ಣದಂತೆ ಈ ಪ್ರಪಂಚ ಜಗನ್ಮಾತೆಯ ಕಾಲಿಗೆ ಅಂಟಿದ ಒಂದು ಕೊಳೆ ಸೂರ್ಯಚಂದ್ರರು ಇನ್ನೊಂದು ಕಡೆ ಹೇಳ್ತಾರೆ ಆಕೆಯ ಕಣ್ಣುಗಳು ಅಂತ ಪ್ರಪಂಚವನ್ನು ಬೆಳಗುವ ಇವರು ಆಕೆಯ ಕಣ್ಣು ಅಂತ ಆಕೆಯ ವಿರಾಡ್ ರೂಪ ಹೇಗಿರಬಹುದು ಹೀಗೆ ಅಂತ ಇದನ್ನು ಅವರು ಮಾತ್ರ ಬೇರೆ ಬೇರೆ ಗ್ರಂಥಗಳು ಹೇಳ್ತಾರೆ ಸ್ವತಃ ಶ್ರುತಿ ಹೇಳುತ್ತೆ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿಧದೆ ಪದಂ ಸಮೂಢಮಸ್ಯ ಪಾಗುಂ ಸುರೇ ಅದೇ ಆ ಸಣ್ಣ ಮಣ್ಣಿನ ಕಣ ಅಂತ ಹೀಗೆ ಆ ವಿಶಾಲವಾದ ತತ್ವ ಅದು ಒಂದೇ ಅಂತ ಅವನಿಗೆ ಅನುಭವಕ್ಕೆ ಬರಬೇಕಿದ್ರೆ ಅವನು ಅದನ್ನು ಬಿಟ್ಟು ಬೇರೆ ಇನ್ನೇನೇನು ನೋಡ್ತಾನೆ ಏನು ನೋಡಿದರೂ ಸಹ ಈ ಭೇದಗಳೆಲ್ಲ ಕೇವಲ ಶಬ್ದ ಮಾತ್ರವೇ ಅಷ್ಟೇ ಹೊರತು ಅದನ್ನು ಬಿಟ್ಟು ಬೇರೆ ಅಲ್ಲ ಅಂತ ಅವನು ತೀರ್ಮಾನ ಮಾಡ್ತಾನೆ ಹಾ ಈಗೊಂದು ಪ್ರಶ್ನೆ ಹಾಗಿದ್ರೆ ಈ ಭೇದಗಳೆಲ್ಲ ಮೊದಲೂ ಇದ್ವು ಈಗ ಅವನಿಗೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ಹೌದು ಮೊದಲು ಸಹ ಅವು ಇದ್ದವು ಅಂದರೆ ಇದ್ದಂತೆ ಇದ್ದವು ಅಂತೆ ಇದ್ದವು ಅಂದ್ರೆ ಇರಲಿಲ್ಲ ಅಂತ ಅರ್ಥ ಆದರೆ ಈಗ ಅವನಿಗೆ ಯಥಾರ್ಥ ಆಗಿದೆ ಮೊದಲು ಸಹ ಭೇದ ಅನ್ನೋದು ವಾಸ್ತವಿಕವಾಗಿ ಇರಲಿಲ್ಲ ಹೇಗೆ ಅನ್ನೋದನ್ನು ಈ ನಾನ್ನೂರ ಮೂರನೇ ಶ್ಲೋಕ ಹೇಳುತ್ತೆ ಅದು ಕೇವಲ ಭ್ರಾಂತಿ ಅನ್ನೋದನ್ನು ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ ನಾನ್ನೂರ ಮೂರನೇ ಶ್ಲೋಕ ತೇಜಸ್ಸೀವ ತಮೋ ವಿಲೀನಂ ಭ್ರಾಂತಿ ಕಾರಣಂ ಅದ್ವಿತೀಯೇ ಪರೇ ತತ್ವೆ ನಿರ್ವಿಶೇಷೆ ಭಿದಾ ಕುತಃ ಇನ್ನೊಂದು ಸಲ ತೇಜಸ್ಸೀವ ತಮೋ ವಿಲೀನಂ ಭ್ರಾಂತಿ ಕಾರಣಂ ಅದ್ವಿತೀಯೇ ಪರೇ ತತ್ವೆ ನಿರ್ವಿಶೇಷೇ ಭಿದಾ ಕುತಃ ಬೆಳಕಿನಲ್ಲಿ ಕತ್ತಲೆಯು ಕರಗಿ ಹೋಗುವಂತೆ ಭ್ರಾಂತಿಗೆ ಕಾರಣವಾದಂಥ ಅಜ್ಞಾನವು ಯಾವ ಪರಮಾತ್ಮನಲ್ಲಿ ಲಯವಾಗಿ ಬಿಡುತ್ತದೋ ಅಂತಹ ಅದ್ವಿತೀಯ ನಿರ್ವಿಶೇಷವಾದ ಪರಮಾತ್ಮನಲ್ಲಿ ಭೇದವು ಹೇಗೆ ತಾನೇ ಇದ್ದೀತು ಇಷ್ಟು ಈ ಶ್ಲೋಕದ ಅರ್ಥ ನೋಡೋಣ ಇದರ ವಿವರಣೆ ಏನು ಅಂತ ತೇಜಸ್ಸಿವ ತಮೋಯತ್ರ ಕತ್ತಲಿನಲ್ಲಿ ಬೆಳಕು ಲೀನವಾಗತ್ತೋ ಬೆಳಕಿನಲ್ಲಿ ಕತ್ತಲು ಲೀನವಾಗತ್ತೋ ಅಂತ ಒಂದು ಡಿಬೇಟಿನ ವಿಷಯ ಅಂತ ಇಟ್ಕೊಂಡು ನಿಮ್ಮ ಮನಸ್ಸಲ್ಲೇ ವಿಚಾರ ಮಾಡಿ ಉತ್ತರ ಏನು ಸಿಗತ್ತೆ ಅಂತ ನೀವೇ ಕಂಡುಕೊಳ್ಳಿ ಆದರೆ ಶಾಸ್ತ್ರ ಹೇಳುತ್ತೆ ಏನಕ್ಕೆ ಏನಂದರೆ ತೇಜಸ್ವ ತಮೋ ಯತ್ರ ಕತ್ತಲು ತೇಜಸ್ಸಿನಲ್ಲಿ ಕರಗಿ ಹೋಗತ್ತೆ ಅಂತ ಕತ್ತಲು ಅಂದ್ರೆ ಅಜ್ಞಾನ ತೇಜಸ್ಸಿನಲ್ಲಿ ಕರಗಿ ಹೋಗಿಬಿಡತ್ತೆ ಅಂತ ಯಾವಾಗಲೂ ಅಷ್ಟೇ ಜ್ಞಾನ ಮತ್ತು ಅಜ್ಞಾನ ಯಾವುದರಲ್ಲಿ ಯಾವುದು ಲೀನವಾಗತ್ತೆ ಅಂತ ಒಂದು ಪ್ರಶ್ನೆ ಅಜ್ಞಾನದಲ್ಲಿ ಜ್ಞಾನ ಅಡಕವಾಗತ್ತೋ ಅಥವಾ ಜ್ಞಾನದಲ್ಲಿ ಅಜ್ಞಾನ ಅಡಕವಾಗತ್ತೋ ಸ್ವಲ್ಪ ವಿಚಾರ ಮಾಡಬೇಕು ಇದನ್ನೆಲ್ಲ ಹಾಗೆ ಅಂತ ಬೇರೆ ಎಲ್ಲರತ್ರ ಕೇಳಲಿಕ್ಕೆ ಹೋಗಬೇಡಿ ಯಾಕೆಂದ್ರೆ ಸ್ವಲ್ಪ ಗೋಖಲೆಗೆ ಹೋಗಬೇಕಿದ್ರೆ ಸರಿ ಇದ್ರು ಯಾಕೋ ಬರಬೇಕ್ರಿ ವ್ಯತ್ಯಾಸ ಆಯ್ತಲ್ಲ ಅಂತ ಹೇಳ್ಬಿಡ್ತಾರೆ ಮತ್ತೆ ಅಂತ ಆದರೆ ಯಾಕೆ ಹಾಗೆ ಹೇಳ್ತಾರೆ ಅಂತ ಕೇಳಿದರೆ ಉತ್ತ ಅವರಿಗೂ ಗೊತ್ತಿರೋದಿಲ್ಲ ಪಾಪ ಅಷ್ಟೇ ಯಾರು ಹೀಗೆಲ್ಲ ಹೇಳ್ತಾರೋ ಅಂದು ಮಾತ್ರ ಮಹಾಬುದ್ಧಿವಂತರು ಅಂತಲ್ಲ ವಿಚಾರ ಮಾಡಿ ಜ್ಞಾನದಿಂದ ಅಜ್ಞಾನ ನಿವೃತ್ತಿಯೋ ಅಜ್ಞಾನದಿಂದ ಜ್ಞಾನ ನಿವೃತ್ತಿಯೋ ಅಂದರೆ ಜ್ಞಾನದಿಂದಲೇ ಅಜ್ಞಾನ ನಿವೃತ್ತಿ ಜ್ಞಾನ ಎನ್ನುವಂತಹದ್ದು ಬೆಳಕು ಅಜ್ಞಾನ ಎನ್ನುವಂತಹದ್ದು ಕತ್ತಲು ಆದ್ದರಿಂದಲೇ ಕತ್ತಲು ಎನ್ನುವಂತಹದ್ದು ಬೆಳಕಿನಲ್ಲಿ ಲಯವಾಗತ್ತೆ ಕರಗಿ ಹೋಗುತ್ತೆ ಅಷ್ಟೇ ಸೂತ್ರ ಹಾಗಾಗಿ ಈ ತಮಸ್ಸು ಅನ್ನೋದುಂಟಲ್ಲ ಅಜ್ಞಾನ ಅದು ಅಂಧಕಾರ ಎಲ್ಲಿ ಬೆಳಕಿರುತ್ತೆ ಎಲ್ಲಿ ಜ್ಞಾನ ಇರುತ್ತೆ ಅಲ್ಲಿ ಅಜ್ಞಾನ ಇರುವುದಿಲ್ಲ ಜ್ಞಾನ ಬಂದ ತಕ್ಷಣ ಅಜ್ಞಾನ ಎನ್ನುವಂತಹದ್ದು ಓಡಿ ಹೋಗ್ತಾ ಇರುತ್ತೆ ಲೋಕದಲ್ಲೂ ಹಾಗೇನೆ ಸೂರ್ಯ ಉದಯ ಆಗ್ತಾ ಇದ್ದ ಹಾಗೆ ಕತ್ತಲು ಹೋಗ್ತಾ ಇರುತ್ತೆ ಸೂರ್ಯ ವಾಪಸ್ ಹೋಗ್ತಾ ಇದ್ದರೆ ಹಿಂದ್ಗಡಿಂದ ಬರ್ತಾ ಇರುತ್ತೆ ಆದರೆ ಮೂಡರು ಅಂದ್ಕೊಳ್ತಾರೆ ಹಾಂ ಕತ್ತಲು ಆದದ್ರಿಂದ ಸೂರ್ಯ ಹೋದ ನೋ ಸೂರ್ಯ ಹೋದದ್ರಿಂದ ಕತ್ತಲು ಆವರಿಸಿತು ಸೂರ್ಯ ಮತ್ತೆ ಮುಖ ಮಾಡಿದ್ರೆ ಸಾಕು ಕತ್ತಲು ಹೊಡಿತು ಹೇಗೆ ಅಂದರೆ ಅಷ್ಟೇನೆ ಎಲ್ಲಿ ಜ್ಞಾನ ಬರುತ್ತೋ ಅಲ್ಲಿ ಅಜ್ಞಾನ ನಾಶವಾಗತ್ತೆ ಅದೇ ರೀತಿಯಲ್ಲಿ ತೇಜಸ್ವೀವ ತಮೋ ಯತ್ರ ವಿಲೀನಂ ಭ್ರಾಂತಿ ಕಾರಣಂ ಯಾಕಿಷ್ಟು ಹೇಳ್ತಿದ್ದಾರೆ ಕೇಳಿದ್ರೆ ಎಲ್ಲೆಲ್ಲಿ ಜ್ಞಾನ ಉಂಟಾಗತ್ತೋ ಅಲ್ಲೆಲ್ಲಿ ಅಜ್ಞಾನ ನಿವೃತ್ತಿ ಆಗತ್ತೆ ಆ ಅಜ್ಞಾನವೇ ಭ್ರಾಂತಿಗೆ ಕಾರಣ ಭ್ರಾಂತಿ ಅಂದರೆ ಗೊಂದಲ ಅದೋ ಇದೋ ಹಾಗೋ ಹೀಗೋ ಅಂತ ಬರುತ್ತಲ್ಲ ನಮಗೆ ಸರಿಯಾದ ಜ್ಞಾನ ಇಲ್ಲದೇ ಇದ್ದದ್ರಿಂದಲೇ ಈ ಭ್ರಾಂತಿ ಸರಿಯಾದ ಜ್ಞಾನ ಇಲ್ಲ ಅಂದರೂ ಒಂದೇ ಅಜ್ಞಾನ ಇದೆ ಅಂದ್ರೂ ಒಂದೇ ಹಾಗಾಗಿ ಈ ಭ್ರಾಂತಿಗೆ ಕಾರಣ ಅಜ್ಞಾನ ಆ ಅಜ್ಞಾನ ಅದ್ವಿತೀಯೇ ಪರೇತತ್ವೇ ಅದ್ವಿತೀಯವಾದಂತಹ ಆ ಪರವಸ್ತುವಿನ ಜ್ಞಾನ ಆದಾಗ ಅದು ಸಂಪೂರ್ಣವಾಗಿ ನಾಶ ಆಗಿಬಿಡುತ್ತೆ ನಾಶ ಆದಾಗ ಪುನಃ ಅಜ್ಞಾನದ ಇಂದ ಉಂಟಾಗುವ ಭ್ರಾಂತಿಯೂ ಸಹ ಆಗೋದಿಲ್ಲ ಭ್ರಾಂತಿಗೆ ತಾಯಿ ಅಜ್ಞಾನ ಆ ಅಜ್ಞಾನವೇ ನಾಶ ಆದ ಮೇಲೆ ಮತ್ತೊಬ್ಬನ ಭ್ರಾಂತಿ ಎನ್ನುವಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಷ್ಣು ಪುರಾಣ ಇದನ್ನು ಹೇಳುತ್ತೆ ವಿಭೇದ ಜನಕೇ ಅಜ್ಞಾನೆ ನಾಶಮ ಅತ್ಯಂತಿಕತೆ ಆತ್ಮನೋ ಬ್ರಹ್ಮಣೋ ಭೇದಂ ಅಸಂತಂ ಕಹ ಕರಿಷ್ಯತಿ ಅಂತ ಅಂದರೆ ಭೇದವನ್ನು ಉಂಟು ಮಾಡುವಂಥ ಅಜ್ಞಾನ ಸಂಪೂರ್ಣವಾಗಿ ನಾಶ ಆದ ಮೇಲೆ ಆತ್ಮ ಮತ್ತು ಪರಮಾತ್ಮ ಎನ್ನುವಂಥ ಭೇದವನ್ನು ಮತ್ತೆ ಪುನಃ ಯಾವನು ತಾನೇ ಮಾಡಿಯಾನು ಅಂದರೆ ಈ ಆತ್ಮ ಪರಮಾತ್ಮ ಜೀವಾತ್ಮ ಪರಮಾತ್ಮ ಎರಡು ಬೇರೆ ಬೇರೆ ಅನ್ನುವಂಥದ್ದು ಯಾವಾಗಿರುತ್ತೆ ಕೇಳಿದ್ರೆ ಅಜ್ಞಾನದ ದೆಸೆಯಲ್ಲಿ ಇರುತ್ತೆ ಅಜ್ಞಾನ ಅಳಿದಾಗ ಅದು ಎರಡೂ ಸಹ ಒಂದೇ ಎನ್ನುವಂಥ ಭಾವದಲ್ಲಿ ನಿಲ್ತಾನೆ ಯಾಕೆಂದ್ರೆ ಇದಕ್ಕೆ ಕಾರಣ ಅವಿದ್ಯೆ ಅವಿದ್ಯೆ ಅಂದ್ರೇ ಅಜ್ಞಾನ ಈ ಅವಿದ್ಯೆ ಏನು ಮಾಡತ್ತೆ ಕೇಳಿದರೆ ಅವಿದ್ಯೆಗೆ ಆಶ್ರಯ ಬ್ರಹ್ಮ ಆತ್ಮ ಆತ್ಮವಸ್ತುವೆ ಆದರೂ ಸಹ ಅಲ್ಲಿಯೇ ಇದ್ದು ಅದನ್ನೇ ಅದು ಬೇರೆ ಬೇರೆಯಾಗಿ ತೋರಿಸುತ್ತಂತೆ ಅದು ಅವಿದ್ಯೆ ಮಾಡುವಂಥ ಕೆಲಸ ಅದರ ಸ್ವಭಾವ ಅದು ನಾನು ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ ದೀಪದಲ್ಲಿಯೇ ಒಳಗಡೆಯಿಂದ ಕಪ್ಪು ಹುಟ್ಟತ್ತೆ ಆದರೆ ದೀಪ ಎಲ್ಲವನ್ನೂ ಬೆಳಗತ್ತೆ ಆದರೆ ಆ ಕಪ್ಪನ್ನು ಮಾತ್ರ ಸುಡೋದಿಲ್ಲ ಎಲ್ಲ ಎಲ್ಲವನ್ನೂ ಸುಡುತ್ತೆ ಆ ಕಪ್ಪನ್ನು ಸುಡೋದಿಲ್ಲ ಅದರೊಳಗೆ ಹುಟ್ಟಿದ್ದು ಅದರ ಪ್ರಭೆಯನ್ನು ಕಡಿಮೆ ಮಾಡ್ತಾ ಇರುತ್ತೆ ಹಾಗೆ ಅವಿದ್ಯೆಗೆ ಅಜ್ಞಾನಕ್ಕೆ ಆಶ್ರಯ ಯಾವುದು ಕೇಳಿದ್ರೆ ಆತ್ಮವಸ್ತುವೆ ಆದರೆ ಅದನ್ನು ತಿಳಿತಾ 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 ಹೋದಾಗ ಅದು ಸಂಪೂರ್ಣವಾಗಿ ನಾಶವಾಗಿಬಿಡುತ್ತೆ ಅಂತ ವಿಷ್ಣು ಪುರಾಣ ಹೇಳಿದಂಥ ಮಾತನ್ನು ಇಟ್ಕೊಂಡು ಭಗವತ್ಪಾದರು ಈ ಶ್ಲೋಕದಲ್ಲಿ ಆ ಮಾತನ್ನು ಹೇಳ್ತಾರೆ ಭೇದಕ್ಕೆ ಕಾರಣ ಅಜ್ಞಾನ ಅಂತ ಇಲ್ಲಿಗೆ ಈ ಶ್ಲೋಕದ ಅರ್ಥ ಸಾಕು ಅಂದ್ಕೊಂಡು ಮುಂದಕ್ಕೆ ಹೋಗೋಣ ನೂರ ನಾಲ್ಕನೇ ಶ್ಲೋಕ ಈ ಶ್ಲೋಕದ ಒಂದು ಅರ್ಥವನ್ನು ನೋಡಿ ನಿಲ್ಲಿಸ್ಕೊಳ್ಳೋಣ ಏಕಾತ್ಮಕೇ ಪರೇತತ್ವೇ ಭೇದವಾರ್ತ ಕಥಂ ಭವೇತ್ ಸುಷುಪ್ತೌ ಸುಖ ಮಾತ್ರ ಭೇದ ಕೇನ ಅವಲೋಕಿತ ಇನ್ನೊಂದು ಸಲ ಏಕಾತ್ಮಕೆ ಪರೇ ತತ್ವೇ ಭೇದವಾರ್ತ ಕಥಂ ಭವೇತ್ ಸುಷುಪ್ತೌ ಸುಖ ಮಾತ್ರ ಭೇದ ಕೇನ ಅವಲೋಕಿತ ಏಕರೂಪವಾದ ಆ ಪರತತ್ವದಲ್ಲಿ ಭೇದದ ಸುದ್ದಿಯಾದರೂ ಹೇಗೆ ಬಂದೀತು ಸುಖ ಮಾತ್ರವಿರುವಂತಹ ಸುಷುಪ್ತಿಯಲ್ಲಿ ಭೇದವನ್ನು ಕಂಡವರು ಯಾರಿದ್ದಾರೆ ಇಷ್ಟು ಈ ಶ್ಲೋಕದ ಅರ್ಥ ಭೇದ ಇಲ್ಲ ಒಂದೇ ವಸ್ತು ಇರುವುದು ನಾನು ಎನ್ನುವುದು ಒಂದೇ ಅಂತ ನನಗೆ ತೋರಿಸಿಕೊಡಿ ಅಂತ ಯಾರಾದರೂ ಕೇಳಿದರೆ ಅದಕ್ಕೊಂದು ಸ್ಥಳ ಬೇಕೋ ಬೇಡವೋ ಎಚ್ಚರಾವಸ್ಥೆಯಲ್ಲಿ ಭೇದ ಎನ್ನುವಂಥದ್ದು ಎಲ್ಲರಿಗೂ ಗೋಚರಿಸುತ್ತೆ ಸ್ವಪ್ನಾವಸ್ಥೆಯಲ್ಲೂ ಸಹ ಭೇದ ಎನ್ನುವಂಥದ್ದು ಎಲ್ಲರ ಅನುಭವದಲ್ಲೂ ಉಂಟು ಸ್ವಪ್ನ ನೋಡುವ ನಾನು ನೋಡಲು ಕೊಡುವ ಸ್ವಪ್ನ ಬೇರೆ ಅಂತ ಅಲ್ವಾ ಅಫ್ಕೋರ್ಸ್ ಮನಸ್ಸಿನಿಂದಲೇ ಅದು ನಿರ್ಮಿತವಾದದ್ದು ಇರಬಹುದು ಆದರೂ ಸಹ ಅಷ್ಟರ ಮಟ್ಟಿನ ಭೇದ ಉಂಟು ಜಾಗ್ರತಿನಲ್ಲಂತೂ ಎಲ್ಲ ಕಡೆಗೂ ಭೇದವೇ ನಮಗೆ ಆದರೆ ಈ ಎರಡೂ ಅವಸ್ಥೆಯಲ್ಲೂ ಭೇದಗಳಿದ್ರೂ ಸಹ ಯಾವುದೇ ಭೇದ ಇಲ್ಲದೆ ಇರುವಂಥ ಒಂದು ಅವಸ್ಥೆ ಉಂಟು ಎಲ್ಲಿ ಗಾಢ ನಿದ್ರಾವಸ್ಥೆಯಲ್ಲಿ ಆ ಗಾಢನಿದ್ರಾವಸ್ಥೆಯಲ್ಲಿ ಭೇದವನ್ನು ಯಾವನು ನೋಡಿದ್ದಾನೆ ಅಂತ ಪ್ರಶ್ನೆ ಪ್ರಶ್ನೆ ಹಾಕ್ತಾರೆ ಅದನ್ನು ನೋಡಿದವರು ಯಾರಿದ್ದಾರೆ ಅಂತ ಈ ಪ್ರಶ್ನೆ ಬಹಳ ಅನಾದಿ ಕಾಲದಿಂದಲೂ ಉಂಟು ಅಂದಿನಿಂದ ಇಂದನೇವರೆಗೂ ಸಹ ಗಾಢ ನಿದ್ರಾವಸ್ಥೆಯಲ್ಲಿ ಬೇರೆ ಅಂದರೆ ಭೇದವನ್ನು ಕಂಡವರು ಯಾರೂ ಸಹ ಇಲ್ಲ ಅನ್ನೋದನ್ನು ಬೇರೆ 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 ದೃಷ್ಟಾಂತದ ಮೂಲಕ ಈ ಶ್ಲೋಕದಲ್ಲಿ ಸುದೀರ್ಘವಾಗಿ ವಿವರಿಸ್ತಾರೆ ಆ ವಿವರಣೆಯನ್ನು ನಾಳೆ ಆರುವರೆಗೆ ಸೇರಿದಾಗ ನೋಡೋಣ ಯಾಕೆಂದರೆ ಕೈಗೆತ್ತಿಕೊಂಡ್ರೂ ಸಹ ಅದು ಮುಗಿಯೋದಿಲ್ಲ ಹಾಗಾಗಿ ನಾಳೆ ಆರೂವರೆಗೆ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಲ್ಲಿವರಿಗೆ ಭೇದ ಅನ್ನೋ ಸಿಕ್ಕೀತೋ ಅಂತ ಗಾಢನಿದ್ರಾವಸ್ಥೆಗೆ ತೆರಳಿ ವಿಚಾರ ಮಾಡಿ ಎಲ್ಲರಿಗೂ ನಮಸ್ಕಾರ